ఏడు కొండల వాడ వెంకటరమణ గోవిందా గోవింద. పాప నాను దొడ్డ యజమాని దాగలేందు అనుకంత ఇద్దకండ్రవ్వ ఎల్లారో మాడివుని ఇవురు ఎంగారా మాడు మాడబడుబేకు అంత వంద సారి నారో మాడసుకోడదనే మేల కొంటోగ్బుట్రు శివ అంత. ఆమెకి అవరు ఇరే మగ ఎంకటప్ప ఇట్రల్ల అవరు ముద్దయ్య ఎలా ఏళ్తారే పసంద మాడతి అంతే నేను ఈసారి కాశీయింద బందమేలే మాడ్కొడో ఎరడనేదే నిన్ కయ్యింద ఆగ్బేకు అంతంద్ర కాశీకి హోద్రా తిరిగి వాపస్ బర్లే ఇల్ల ಅವ್ರಿಗೇಂತೆ ತಂದಿದ್ದ ಹೊಸ ಕತ್ತಿನಲ್ಲಿ ನಿಮ್ ತಲೆ ಕೆತ್ತಂಗ್ ಮಾಡ್ಬಿಟ್ರು ಅಂದ್ರೆ ನಂಗ್ ಒಂದು ಸಂತೋಷ. ಯಜಮಾನ್ರಿಗೆ ನಾನು ಮಾಡ್ಲಿಲ್ಲ, ಯಜಮಾನ್ರ ಮಗನಿಗೂ ಮಾಡ್ಲಿಲ್ಲ, ಕಡೆಗೆ ಯಜಮಾನ್ರ ಸೊಸೆ ನಿಮಗಾನ ಮಾಡದ್ನಲ್ಲ ಅನ್ನೋದೇ ನನ್ನ ಆತ್ಮಕ್ ಸಂತೋಷ, ಅದೇ ನನ್ನ ಪುಣ್ಯ. ಹೇಳ್ರವ ಆಯ್ತು ಮುಗೀತು ಹೇಳ್ರಿ, ಕೆಲಸ ಮುಗೀತು ಹೇಳ್ರಮ್ಮ, ಇನ್ನ ಕುಂತ ಇದ್ರಲ್ಲ ಮುಗಿದ್ಮೇಲೆ ಇನ್ನೇನ್ ಕೆಲಸ. ತಗಳೇ ಅರ್ಧ ಗಂಟೆಲೆ ದುಡ್ಡು ದುಡ್ಡು 15 ರೂಪಾಯಿ ಯಾವ ದುಡಿಯ ಗಂಡು ಸಂಪಾದಿಸ್ತಾನೆ? ಏನ್ ಪ್ರಯೋಜನ, ಎಷ್ಟು ಸಂಪಾದಿಸಿದ್ರು ಊರಲ್ಲೇನೋ ನಮ್ಗೊಂದು ಗೌರವನ, 4 ಜನರ ಮಧ್ಯೆ ಮರ್ಯಾದೆನಾ? ನಮೋಚ ಬಾಯೇನೆ ನಾಳೆ ಅಂದಳೆ ಯಾರೇ ನಮಗೆ ಮರ್ಯಾದೆ ಇಲ್ಲ ಅಂದವರು ಅಲ್ಲ ಕಣೆ, ಯಾವನೇ ಗೌರವ ಕೊಡಲ್ಲ ಅಂದನು. ಈ ಊರು ಊರಿನ ಜನ ನಿಲ್ಸೇನೆ ನಾಳೆ ಅಂದಳೆ ಅಂತ ಮಹಾತ್ಮ ಗಾಂಧಿನೇ ನಮಗೆ ಮರ್ಯಾದೆ ಕೊಟ್ಟವನೇ, ಸರ್ಕಾರದವರು ಸಮಾನವಾದ ಹಕ್ಕು ಕೊಟ್ಟವ್ರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಗಿರೋ ಮರ್ಯಾದೆ ಬೇರೆ ಯಾರಿಗೈತೆ? ಇನ್ನು ನಮ್ಮ ಕರ್ನಾಟಕನೇ ತಗ, ಇಲ್ಲಿ ಎಲ್ಲಾ ಕಸುಬ್ಗೂ ತೆರಿಗೆ ಹಾಕವ್ರೆ, ಆದ್ರೆ ನಮ್ಮ ಕಸುಬ್ಗೆ ವೃತ್ತಿ ತೆರಿಗೆ ಇಲ್ಲ, ಆದಾಯ ತೆರಿಗೆ ಇಲ್ಲ, ಬುಕ್ ಮಾಡಂಗಿಲ್ಲ, ಲೆಕ್ಕ ಬರೆಯಂಗಿಲ್ಲ, ಇದಕ್ಕಿಂತ ಇನ್ಯಾವುದೇ ಒಳ್ಳೆ ಕಸುಬು? ಎಲ್ಲಾರ ಮನೇಲೂ ನಮ್ಮ ಯಜಮಾನ್ರು ಡಾಕ್ಟ್ರು ಇಂಜಿನಿಯರು ಆಫೀಸರು ಅಂತ ಹೇಳ್ಕೊಂಡ್ರೆ ಎಲ್ಲೋಗ್ಲಿ, ನಾನ್ ಮಾತ್ರ ನನ್ ಗಂಡ ಬಾರ್ಬರು ಬಾರ್ಬರು ಅಂದ್ರೆ ಏನ್ ಚಂತ? ತಿರ್ಗಾದೆ ಹೇಳ್ತಿಯಲ್ಲೇ ಹಳೆ ಅಂದಳೆ ಹಳೆ ರಾಗವ ಅಲ್ವೇ, ನೀನು ಪ್ಯಾತೆನೆ ಕಂಡಿಲ್ಲ, ಹೋಗ್ ನೋಡು ಜನ ಹೆಂಗ್ ಬದುಕ್ತಾವ್ರೆ ಅಂತ ತಿಳಿತದೆ. ಓದ್ದವ್ರು ಎಷ್ಟು ಜನ ಹೋಟ್ಲಾಗೆ ಒಲೆ ಮುಂದ್ ಆಸೆ ಆಗ್ತಾ ಇಲ್ಲ, ಕೆಲಸ ಇಲ್ಲದೆ ಬೀದಿ ಬಿಡಿಸ್ತಾ ಇಲ್ವಾ, ಏಟೋ ಜನ ಬಿ ಎಲ್ ಬಿ ಓದ್ಕೊಂಡು ಸರ್ಕಲ್ನ ಲಾಟ್ರಿ ಟಿಕೆಟ್ ಮಾಡ್ತಾವ್ರೆ, ಅದಕ್ಕಿಂತ ಇದಾ ನೋಡು, ಮಾಡೋ ಕೆಲಸದಲ್ಲಿ ನಿಯತ್ತಿರ್ಬೇಕು. ಸುಮ್ಗೆ ನಮ್ ವಿಧಾನಸೌಧದ ಬಾಗಿಲ ಮ್ಯಾಗ ಬರೆದು ಬಿಟ್ಟವ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ಅದ ಹಂಗಾಗ್ಬಾರ್ದು, ಸಮಾಜದ ಕೆಲಸ ದೇವರ ಕೆಲಸ ಅಂತ ಆಗ್ಬೇಕಾಗಿತ್ತು, ತಪ್ಪಾಗ್ಬಿಟ್ಟವ್ರೆ. ಹೋಗ್ಲಿ ಬಿಡು, ಯಾರು ಏನ್ ಹೇಳ್ದ ನಮ್ಗೇನು, ಈ ಪೆಟ್ಟಿಗೆನೆ ನಮಗೆ ದೇವಸ್ಥಾನ, ಒಳಗಿರೋ ಕತ್ರಿ ರೇಜರು ಸೋಪು ಚೀಪು ಕನ್ನಡಿ ಮಿಸನ್ನೇ ನಮಗೆ ದೇವರು, ನಾನು ಮಾಡೋದೇ ನಿಜವಾದ ಜನತಾ ಸೇವೆ, ನಿಯತ್ತಿನ ದುಡಿಮೆ ಕಣೆ ವೆಂಕಟಲಕ್ಷ್ಮಿ. ಏಂಟಿದ್ದೀರಿ ಇದು, ಡಬ್ಬನಲ್ಲಿ ನೀರಿಲ್ಲ, ಹಾಸೋಕ್ ಬೆಡ್ಶೀಟ್ ಇಲ್ಲ, ಕರ್ಟನ್ ಕೊಟ್ಟಿದಾರಲ್ರಿ ಹೊದಿಯೋಕೆ, ಹೀಗೆ ಏನ್ರಿ ಏರ್ಪಾಟ್ ಮಾಡೋದು? ಏನ್ ಮಾಡೋದ್ ಹೇಳಿ ಅಧ್ಯಕ್ಷರೇ, ಸರ್ಕಾರದಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ. ಅಲ್ರಿ ಕುಬೇರಪ್ಪ, ನೀವು MLA ಆಗಿದ್ದಾಗ ಅಂದ್ರೆ 4.5 ವರ್ಷದ ಹಿಂದೆ ಈ TBನ ನಾನೇ ಅಲ್ವೇನ್ರಿ ಉದ್ಘಾಟನೆ ಮಾಡಿದ್ದು? ಮಾಡಿದ್ರಿ, ಮಾಡಿದ 3 ವರ್ಷ ಒಂದು ದಿನವೂ ಬಿಡದೆ ನಮ್ ಪಾರ್ಟಿ MLAಗಳೇ ಅಲ್ವಾ ಹಗಲು ರಾತ್ರಿ ಉಪಯೋಗಿಸ್ಕೊಂಡದ್ದು. ಹಾಸಿಗೆ ಹರಿದು ಹೋಗಿತ್ತು, ಬೆಡ್ಶೀಟ್ಗಳನ್ನೆಲ್ಲ ಬಂಗ್ಲೆಗಳಿಗಂತ ಕಾರ್ನಲ್ಲಿ ಕದ್ಕೊಂಡು ಹೋದ್ರು. ನಮ್ಮವ್ರ ವಿಷಯ ಹೇಳಬಾರ್ದು, ಆದ್ರೂ ಹೇಳ್ಬಿಡ್ತೇನೆ. ಸ್ನಾನದ ಟಬ್ಬಿನಲ್ಲಿ ಬೀರು ಬ್ರ್ಯಾಂದಿ ಚಲ್ಕೊಂಡು ಕ್ಲಬ್ ಡಾನ್ಸ್ ಮಾಡಿದಾರೆ ಅಂದ್ಮೇಲೆ ಊರಿನ ಜನ ಬಿಡ್ತಾರಾ? ಈಗ ಸದ್ಯಕ್ಕೆ ಇದೇ ನಮ್ಮ ಊರಿನ ಅಶೋಕ ಹೋಟ್ಲು, ಬೋಂಡಾ ಅಂಗಡಿ ತಿಪ್ಪೇಶಿಮಗಳು ಮಾಲಿನೇ, ದುಡ್ಡಿದ್ದವ್ರ ಪಾಲಿಗೆ ಡ್ರೀಮ್ ಗರ್ಲು ಡಿಸ್ಕೋ ಶಾಂತಿ. ಅದ್ಯಾರ್ರಿ ತಿಪ್ಪೇಶಿಮಗಳು ನಿಮ್ ಪಾಲಿನ ಡ್ರೀಮ್ ಗರ್ಲು? ಹೇಮಮಾಲಿ ಫೇಸು, ಖುಷ್ಬು ಬಾಡಿ, ಬೇಕು ಅಂದ್ರೆ ಕರೆಸ್ತೀನಿ ನೋಡಿ. ಏನ್ರಿ, ನಾನು ಬಂದಿರೋದು ನಮ್ಮ ಪಾರ್ಟಿ ಪಬ್ಲಿಸಿಟಿಗ ಇಲ್ಲ ನಿಮ್ಮ ಬಾಡಿ ಫಿಟ್ಟಿಂಗ? ಯಥಾ ರಾಜ ತಥಾ ಪ್ರಜಾ. ಯಾಕ್ರಿ ಹಾಗಂತೀರಿ? ಅವರಿಂದ ನಾವು, ನಾವಿದ್ರೆ ನಮ್ಮ ಪಾರ್ಟಿ. ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಎಲೆಕ್ಷನ್ ಯಾವಾಗ್ರಿ ಅಧ್ಯಕ್ಷರೇ? ಏನು ಆತರಾರಿ ನಿಮಗೆ, MLA ಪದವಿಯಿಂದ ಇಳಿದು ಇನ್ನೂ ಸುಧಾರಿಸ್ಕೊಂಡಿಲ್ಲ. ಬಿಡಿ ಸ್ವಾಮಿ, ಸುಧಾರಿಸ್ಕೊಳಕ್ ನಾವೇನ್ ಕರೆದು ಕಟ್ಟೆ ಹಾಕಿದೀವಿ? ಸಾಲ್ದೇನ್ರಿ, ನಾನ್ ನೀರಾವರಿ ಮಂತ್ರಿ ಆಗಿದ್ದಾಗ ನಿಮ್ ಭಾಮಯ್ಯನಿಗೆ ಕೊಡಿಸಿರೋ ಕಾಂಟ್ರಾಕ್ಟು, ಹೆಂಡತಿ ಹೆಸರಿಗೆ 100 ಎಕರೆ ನೀರಾವರಿ ಜಮೀನು, ಮಗನಿಗೆ ಫಾರಿನ್ನಲ್ಲಿ ಸೀಟು. ಅಲ್ಲ ಸ್ವಾಮಿ, ನಮ್ಮ ಜನಗಳೇ ಹೀಗೆ. ಅದೇ ಪಕ್ಕದ ಆಂಧ್ರದ ಮುಖ್ಯಮಂತ್ರಿಗಳನ್ನೇ ನೋಡಿ, ಪಟ್ಟಕ್ಕೆ ಬರೋ ಮುಂಚೆ ಏನ್ ಹೇಳ್ತಾ ಇದ್ರು, ಇರೋ 13 ಜನಕ್ಕೆ ಕಡೆ ಪಕ್ಷ ಅಂದ್ರೆ 1 ಕೋಟಿ ಆದ್ರೂ ಇರಲೇಬೇಕು ಅಂದವರು ಪಟ್ಟಕ್ಕೆ ಬರ್ತಲೇ ಏನಂದ್ರು? ಏನಂದ್ರು? ಈಗ ನಾನೇನು ನನ್ನ ಯೋಗ್ಯತೆ ಏನು ಅಂದವರೆ, ನಾವಾರಂದರು 1 ಕೋಟಿಗೆ ಅಧಿಪತಿ ಕಾವಾಲಿ ಅಂದ್ರು. ಸನ್ಯಾಸಿ ವೇಷದಲ್ಲಿದ್ರು ಶೃಂಗಾರ ಲೀಲೆ ಆಡ್ತಾ ಅಂದ ಮಾತನ್ನ ಉಳಿಸ್ಕೊಳ್ತಾ ಇರೋರಂದ್ರೆ ಅವರೇ ರೀ. ನಮ್ಮವರು ಇದಾರೆ, 2 ಸಾರಿ ರಿಜೈನ್ ಮಾಡಿದ್ರು, ಮಾಡೋ ಮುಂಚೆ ಕೈ ಮುಗಿದು ಕೇಳ್ಕೊಂಡ್ರು, ಅಯ್ಯ
ನಾನು ಬೇಡ ಅಂತೀನಿ, ನೀವು ಬೇಕು ಅನ್ನಿ. ಅದೇ ನೀವು ಮಾಡಬೇಕಾದ ಬಹಿರಂಗ ಶುದ್ಧಿ ಅಂದವರೇ ಏಕದಂ ಹೇಳದೆ ಕೇಳದೆ ಮೂರನೇ ಬಾರಿ ನೀವು ರಿಸೈನ್ ಮಾಡಿಬಿಡದ? ಅದಕ್ಕೆ ಅನುಭವಿಸ್ತಾ ಇರೋದು ನೋಡ್ರಿ, ನಮ್ಮ ನಮ್ಮಲ್ಲಿ ಕಚ್ಚಾಟ, ಈಗ ರಾಜ್ಯಪಾಲರಿಗೆ ರಸ್ದೂಟ. ನೋಡ್ರಿ, ಸದ್ಯದಲ್ಲಿ ಎಲೆಕ್ಷನ್ ಹೇಗೋ ಬಂದ್ಬಿಡುತ್ತೆ, ಅದಕ್ಕೆ ಸರಿಯಾದ ಕ್ಯಾಂಡಿಡೇಟ್ ಗಳನ್ನ ಸೆಲೆಕ್ಟ್ ಮಾಡಲೇಬೇಕು. ಈ ಊರಿನಲ್ಲಿ ನನಗಿಂತ ಇನ್ಯಾರಿದ್ದಾರೆ ಹೇಳಿ? ಏನ್ರಿ ಹೀಗಂತೀರಿ? ನಿಮ್ಮ ಆಪೋಸಿಟ್ ಅವನೇ ವಿಷ್ಕಂಟು. ಅಯ್ಯ, ಅವನ ಯಾವ ಪುಟ್ಕೋಸಿ ಬಿಡ್ರಿ, ನಮ್ಮಲ್ಲೇ ಇದ್ದ, ನಂಬಿಕೆ ದ್ರೋಹ ಮಾಡಿ ಜಾಗ ಬದಲಾಯಿಸ್ತ. ಜನ ಎಲೆಕ್ಟ್ ಮಾಡಿದ್ದು ಅವನ ಮೇಲಿನ ವಿಶ್ವಾಸದಿಂದ ಏನು ಅಲ್ವಲ್ಲ. ಈಗ ನಿಮ್ ವಿಶ್ವಾಸ ಎಷ್ಟಿದೆಯೋ ನೋಡೋಣ. ಮೊದಲು ಯಾರಾದ್ರೂ ಒಬ್ಬ ಒಳ್ಳೆ ಹಜಾಮನ್ ಇದ್ರೆ ಕಳಿಸಿ, ನಾನು ಶೇವ್ ಮಾಡ್ಕೋಬೇಕು. ನಿದ್ದೆ ಬೇರೆ ಬರ್ತಾ ಇದೆ. ಯೋಚನೆ ಮಾಡಿಬಿಡಿ, ಒಂದ್ ನಿಮಿಷ ಮಲ್ಕೊಳ್ಳಿ. ನನ್ನ ಮಲಗಿಸೋಕೆ ಕಾದಿದ್ದೀರಪ್ಪ ನೀವು. ಸಲ್ಲೆ ಮುದ್ದೆ ಏನ್ ಕರ್ಕೊಂಡು ಬಂದ್ಬಿಡ್ತೀನಿ. ವಾ ಕುಬೇರ ಅಪ್ತರ, ಬನ್ನಿ ಸ್ವಾಮಿ. ಏನ್ ಮುದ್ದಯ್ಯ, ಫ್ರೀ ಆಗಿದೀಯನಯ್ಯ? ನಾನೇ ಸರ್ಕಾರದ ಕೆಲಸದಲ್ಲಿ ಇದ್ದೇನ ಸ್ವಾಮಿ, ಫ್ರೀ ಆಗಿರಕ್ಕೆ. ಅದಿರ್ಲಿ, ಏನ್ ವಿಚಾರ? ಏನಿಲ್ಲ, ಕತ್ತಿ ಸ್ವಲ್ಪ ಚೆನ್ನಾಗಿ ಮಸ್ಕೊಂಡಿದ್ದಿ ತಾನೆ. ನೀವು ರಾಜಕೀಯದಲ್ಲಿ ಕತ್ತಿ ಮಸೀತೀರಾ, ನಾನು ರಾಜಾರೋಸವಾಗಿ ರೋಡ್ ನಲ್ಲಿ ಮರದ ಕೆಳಗೆ ಕತ್ತಿ ಮಸೀತೀನಿ ಸ್ವಾಮಿ. ನಾವ್ ಗಿರಾಕಿಗಳಿಗೆ ಕೆತ್ತಕ್ ಮುಂಚೆ ಮಗಕ್ಕೆ ಓಸಿ ಸೋಪ್ರಾರು ಬಂಡವಾಳವಾಗಿ ಹಾಕ್ತಿವಿ. ನೀವು ರಾಜಕಾರಣಿಗಳು ನೀರ್ನ ಹಾಕ್ದೆ ಕೇತಿ ಬಿಡ್ತಿರಲ್ಲ ಶಿವ, ಮಕ್ಕ ಚರ್ಮನೆ ಕಿತ್ತೋಗ ಕೇತಿ ಬಿಡ್ತಿರಲ್ಲಪ್ಪ. ಅಂದ್ರೆ? ಅಂದ್ರೆ ನಾವು ನೀವು ಇಬ್ರು ಒಂದೇ. ಈಗೇನು ನಿಮಗ್ ಚೌರ ಮಾಡ್ಬೇಕಾ ಹೆಂಗೆ? ಕರ್ಮ. ಅಲ್ಲಿ ನಮ್ ಪಾರ್ಟಿ ಪ್ರೆಸಿಡೆಂಟ್ ಬಂದಿದ್ದಾರೆ, ಅವ್ರ ಗಡ್ಡ ಕೆರಿಬೇಕು ಅರ್ಜೆಂಟ್ ಆಗಿ. ಇನ್ನ ನಿಮ್ ಪಾರ್ಟಿ ಆಯ್ತಾ? ಹಾಯ್ ಅಲ್ಲ ಸ್ವಾಮಿ, ಮೊನ್ನೆ ನಿಮ್ ಪಾರ್ಟಿ 1/2 ಆಗ್ಬಿಟ್ಟೈತೆ ಶಿವ. ನಿಮ್ ಪಾರ್ಟಿ ಒಡೆದೋಯ್ತು ಅಂತ ಕೇಳದಲ್ಲ, ಈಗ ರಾಜ್ಯಪಾಲರಲ್ವಾ ಇರೋದು? ಮುಠಾಳ ಮುಠಾಳ, ಮೊದಲು ತಗೊಳೋ ನಿನ್ನ ಹಡಪನ. ನೀವು ನಡೀರಿ ಸ್ವಾಮಿ, ಇದ್ ಕೆಲಸ ಅರ್ಧ ಬರ್ದಾಗೈತೆ, ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ನಡೀರಿ. ಯೋ, ನೀನ್ ಬರೋದ್ ಲೇಟ್ ಆದ್ರೆ ನನಗೆ ಸಿಗೋ ಟಿಕೆಟ್ ಕೂಡ ಸಿಕ್ಕಲ್ವಲ್ಲೋ. ಅಂದ್ರೆ ನಿಮಗೆ ಟಿಕೆಟ್ ಸಿಕ್ಕಬೇಕಾದ್ರೆ ನಾನು ಅವ್ರಿಗೆ ಕೆತ್ತಬೇಕು. ಅಂದ್ರೆ ನಮ್ಮ ಹತ್ರ ಐತೆ ಬಂಡವಾಳ ಅನ್ನಂಗಾಯ್ತು. ಬೇಗ ಬಂದ್ಬಿಡು ನಡಿ. ಏನಾಯ್ತು? ಈ ನನ್ ಮಗ ಇರೋದು ಅಪೋಸಿಷನ್ ಅಲ್ಲಿ, ಇಲ್ಲಿಗೆ ಯಾಕೆ ಬಂದ? ಯಾವ ಅಂದ್ರೆ ಅವನೇ ಬಂಡ ಬಡ್ಡಿ ಮಗ, ಬಂಡಲ್ ನನ್ ಮಗ, ಆ ವಿಷಕಂಟ. ಅವನ ಆಗ್ಲೇ ಇಲ್ಲಿ ಬಂದ್ಬಿಟ್ಟ ಅವನ. ಸರಿ ಬಿಡಿ, ನನ್ಗೆ ಇಲ್ಲಿ ಇನ್ನೇನಿದೆ ಕೆಲಸ. ನಿಲ್ಲು ತಡಿಯೋ, ಅದ್ ಯಾಕೋ ಹಾಗೆ ಹೋಗ್ತೀಯ? ಮತ್ತೇನ್ರೆ ನಂಗಿಲ್ ಕೆಲಸ ಅಲ್ರಿ, ನೀವು ಸೋಪ್ ಇದ್ದಂಗೆ, ಅವನು ಹೊಸ ಬ್ಲೇಡ್ ಇದ್ದಂಗೆ, ಮಧ್ಯದಲ್ಲಿ ನನ್ ಕತ್ರಿಗೆ ಏನ್ರಿ ಇಲ್ಲಿ ಕೆಲಸ? ಏಯ್ ಮುದ್ದಯ್ಯ, ಇಲ್ಲಿ ಕೆಲಸ ಬೋಳ್ಸೋದು? ಅದೇ ನಿಮ್ಮ ಅದ್ವಕ್ಸ್ರದ್ ಗಾಡ್ವಾ? ಮೆತ್ತ ಮಾತಾಡು, ಮಲಗಿದಾರೆ ಪಾಪ. ಅಲ್ಲ ಕಣ್ಕೋಬೇಡಪ್ಪ, ಅರ್ಜೆಂಟ್ ಅಂತ ಅಲ್ಲಿಂದ ಇಲ್ಲಿವರೆಗೆ ಎಳ್ಕೊಂಬಂದಲ್ಲ, ಅಲ್ಲೇ ಇದ್ದಿದ್ರೆ ನಾನು ಇಟ್ಟೊತ್ತಿಗೆ ಇನ್ನಿಬ್ರು ತಲೆ ಮುಗಿಸ್ಬೋದಾಗಿತ್ತ? ನಂಗೊತ್ತು ನಿಮ್ ಏಕ್ತಿ. ನಿಂಗೇನೇ ಗೊತ್ತು ನಾನು ಏಕ್ತೆ? ನೀವು ಅಂದ್ರೆ ಸರ್ಕಾರ ಅಲ್ರಿ, ಸರ್ಕಾರದಲ್ಲಿ ಯಾವತ್ತಾನೆ ಅರ್ಜೆಂಟ್ ಆಗ ಆಯ್ತದ್ರಿ? ಅರ್ಜೆಂಟ್ ಅನ್ನೋ ಪದಕ್ಕೆ ಬೆಲೆ ಐತೇನ್ರಿ? ಬಿಡ್ರಿ, ನಂಗ್ ಗೊತ್ತಾಯ್ತು. ಇರಾ ಇರೋ, ಇನ್ನೊಂದ್ ಸ್ವಲ್ಪ ಹೊತ್ತಿರೋ, ಎದ್ದ ತಕ್ಷಣ ಮಾಡಿ ಮುಗಿಸ್ಕೊಂಡು ಹೋಗ್ವಿ ಅಂತೆ. ನಿಮಗೆ ಗೊತ್ತಿಲ್ವಾ, ಇನ್ನು ಮಲಗಿದ್ದಾಗ್ಲೇ ಮಾಡೋದು, ಅದು ನನಗೆ ಬೋ ಇಷ್ಟ. ಕೇಳಿಬೇಕಾದ್ರೆ ಊರ್ನಾಗೆಲ್ಲ ಏನಯ್ಯ ಇದು, ಎಲ್ರು ಎದ್ದಾಗ ಮಾಡ್ಬೇಕಂತ ಹೇಳೋದು ಗೊತ್ತು, ನಿಂದೇನು ಮಲಗಿದಾಗ ಮಾಡೋದು? ಹೌದ್ರಿ, ಎದ್ದಾಗ ಯಾರು ಬೇಕಾದ್ರೂ ಮಾಡಬಹುದು. ಈಗ ಅವರು ಎದ್ದು ಏನಪ್ಪ ಮಾಡ್ಬೇಕಾಗಿದೆ? ನಾನು ಮಾಡೋ ಕೆಲಸಕ್ಕೆ ಅವ್ರದ್ ಏನಿದ್ರು ಬರೀ ಮಾಡಿಸ್ಕೊಳ್ಳೋದೇ ಅಲ್ವಾ? ಈಗ ನೋಡ್ತಾ ಇರಿ, ನಾ ಮಾಡಕ್ ಸುರು ಹಚ್ಚಿಬಿಟ್ರೆ ಅವ್ರ ಆನಂದವಾಗಿ ಹೆಂಗ್ ಮಾಡಿಸ್ಕಂತಾ ಇರ್ತಾರೆ ಅಂತ ನೋಡಿದ್ರ ನೆಮ್ಮದಿಯಾಗಿ ಹೆಂಗೆ ಮಾಡಿಸ್ಕೊಂಡ್ರು. ನಾನು ಮಾಡಿದ್ಮೇಲೆ ತಿರ್ಗಿ ಹಂಗೆ ನಿದ್ದೆ ಹೋಗ್ಬಿಟ್ರು. ಕಾಸ್ ಕೊಡಿ ಸ್ವಾಮಿ, 5 ರೂಪಾಯಿ ಸಾಕು. ಯಾವ ರೂಲಿಂಗ್ ಪಾರ್ಟಿ ವಿಷ್ಕಂಠ ತೆಗೆಯ ನಿನ್ ಜುಜುಬೆ 5 ರೂಪಾಯಿನ ಕರ್ಕೊಂಡು ಬಂದ್ರೆ ನಾನು. ಯಾವ ಮುದ್ದಯ್ಯ ತಗೊಳ್ಳ 10 ರೂಪಾಯಿ. XML ಯೋಗ್ಯತೆ ಇಷ್ಟೇ ಏನೋ ಮುದ್ದಯ್ಯ, ನಾನೇನಾರ ಕರ್ಕೊಂಡ್ ಬಂದಿದ್ರೆ ಎತ್ತು ಬಿಸಾಡ್ತಿದ್ದೆ 100 ನೋಟ್. ಏಯ್ ತೊಳೆ ನೀನು. ಇಷ್ಟೊತ್ತು ನಾನು ಮಾಡಿದ್ದಕ್ಕೆ ಸ್ವಾಮಿಯವರಿಗೆ ಎಚ್ಚರ ಆಗ್ಲಿಲ್ಲ, ಈಗೇನಾರ ಎಚ್ಚರ ಆದ್ರೆ ಅದು ನಿಮ್ಮಿಂದಾನೇ ಆಗ್ಬೇಕು ನೋಡಿ. ಎಲ್ಲ ಯಾಕುಬೇರಪ್ಪ, ಬಾರ್ ಬಾರ್ ಬರ್ಲೇ ಇಲ್ಲ? ಬಂದ, ಬಂದ್ ಕೆಲಸ ಮುಗಿಸ. ನೀವು ಮಲಗಿದ್ರಿ, ಅವನ್ ಮೆತ್ತಗ್ ಮಾಡಿ ಮುಗಿಸ್ಬಿಟ್ಟ. ಹೌದಾ, ಪರವಾಗಿಲ್ವೇ. ಯಾರ್ರಿ ಅವನು ಅಂತ ಕಸಬ್ದಾರ? ಇವನೇ ಮುದ್ದಯ್ಯ ಅಂತ, ನಮ್ಮೂರ್ಗೆಲ್ಲ ಇವಂದೇ ಮೇನು. ಚಲೋ ಚಲೋ ಚಲೋ, ನಿಂಗೆ ಮಾಲಿಶ್ ಮಾಡಕ್ಕೂ ಬರುತ್ತೇನೆಯ? ಅದೇ ನನ್ ಪೆಸಾಲಿಟಿ ಶಿವ. ಕರ್ನಾಟಕದ ಹಳ್ಳಿಗಾಡ್ನೆಲ್ಲ ಸುತ್ತಿ ಸುತ್ತಿ ಕೈ ಕಾಲೆಲ್ಲ ನೋವುತ್ತಾ ಇದೆ. ಬುದ್ಧ, ನೀವೊಂದ್ ಕೆಲಸ ಮಾಡಿ, ಇನ್ನೊಂದ್ಸಾರಿ ಬರ್ಬೇಕಾರೆ ಮೊದಲು ರಸ್ತೆ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಬನ್ನಿ, ಇಲ್ಲ ಹೆಲಿಕಾಪ್ಟರ್ ಬಂದ್ಬಿಡಿ.
ಅದು ಒಳ್ಳೆ ಯೋಚನೆ. ಎಂಗಲ್ ರಮಣ ತಂಪಾಯ್ತರ ಶಿವ, ಚೆನ್ನಾಗಿ ಮಾಡಿದ್ದ? ಚೆನ್ನಾಗಿದ್ದಯ್ಯ, ಬಹು ಪಸಂದ ಆಗಿತ್ತು. ಅಲ್ಲಯ್ಯ, ಮಾಲೀಶ್ ಮಾಡೋದ್ರಲ್ಲೂ ಮಜಾ ಕೊಡ್ತೀಯಲ್ಲ, ಯಾರಯ್ಯ ಹೇಳ್ಕೊಟ್ರು ನಿನಗೆ? ಈಗ ನಿಮ್ಗೆ ರಾಜಕೀಯ ಮಾಡೋದು ಯಾರು ಹೇಳ್ಕೊಟ್ರು ಶಿವ? ಯಾರು ಹೇಳ್ಕೊಡ್ತಾರೆ, ಎಲ್ಲ ಅನುಭವ, ಯಾರು ಇಲ್ಲ. ಹಂಗೇನೆ ಇದುವೆ, ಬದುಕಕ್ಕೆ ನಾನಾ ದಾರಿ ಇದ್ದಂಗೆ ಇದು ಒಂದು ದಾರಿ. ಅಂದಾಗೆ ಮೊನ್ನೆ ಊರ್ನಲ್ಲಿ ಎಲ್ಲಾ ಬಡವರಿಗೂ ನಮ್ ಪಾರ್ಟಿಯಿಂದ ಬಟ್ಟೆ ತಟ್ಟೆ ಎಲ್ಲ ಹಂಚಿದ್ವಲ್ಲ, ನಿನ್ ಹೆಸರೇ ಇಲ್ವಲ್ಲಯ್ಯ ಅಲ್ಲಿ. ನೀವು ಹಂಚಿದ್ದಲ್ಲ ಬಡವರಿಗೆ ಅಲ್ವಾ ಶಿವ? ಹೌದು. ಸರಿ ಬುಡಿ, ಮತ್ತೆ ನಾನೇನು ಬಡವ ಆಯ್ತೀನಿ? ದಿನಕ್ಕೆ 30 ರೂಪಾಯಿಗಿಂತ ಹೆಚ್ಚಿಗೆ ಸಂಪಾದನೆ ಮಾಡಕ್ಕಿಲ್ವಾ? ಇಷ್ಟು ಸಣ್ಣ ಊರಿನಲ್ಲಿ ಅಷ್ಟೆಲ್ಲ ಎಲ್ಲ ಯಾವ ಸಂಪಾದನೆ ಆಗುತ್ತೆ? ಯಾಕಾಗಲ್ಲ ಶಿವ, ಈಗ ನೋಡ್ರಿ, ಯಾರನ್ನೇ ನೋಡ್ಲಿ, ಸ್ಟೆಪ್ ಕಟ್ಟು, ಸ್ಟೈಲ್ ಕಟ್ಟು, ಕಡೆ ಪಕ್ಷ ಒಂದು ಮಿಷನ್ ಕಟ್ಟು. ಅದೇನೇ ಹಾಗಂದ್ರೆ ಕಟಿಂಗ್ ನಲ್ಲೂ ಅಷ್ಟೆಲ್ಲ ಸಾಧ್ಯ ಇದೆಯಾ? ಇವತ್ತಾಳ ಬರದೆಲ್ಲ ಆತ್ರೆ ಕಟ್ಟು, ಅದೇ ನೈಸ್ ಆಗಿ ಸುತ್ತಲೂ ಬೋಡಿಸ್ಬಿಟ್ಟು ಮಧ್ಯ ಹುಲ್ಗಾವಲ್ನಂಗಿರೋದು, ಈಗ ಮಕ್ಕಳಿಂದ ಹಿಡಿದು ಮುಂದುವರೆದು ಹುಡುಗರು ಎಲ್ಲ ಕೇಳದೆ ಸ್ಟೆಪ್ ಕಟ್ಟು, ನನಗೆ ಸ್ಟೆಪ್ ಕಟ್ ಮಾಡಪ್ಪ ಅಂತ ಹೇಳ್ತಾರೆ. ಶಿವರಾಜ್ ಕುಮಾರ್ ಕಟ್ಟು, ರಾಘವೇಂದ್ರ ರಾಜ್ಕುಮಾರ್ ಕಟ್ಟು, ರವಿಚಂದ್ರನ್ ಕಟ್ಟು, ಅನಂತನಾಗ್ ಕಟ್ಟು, ವಿಷ್ಣು ಕಟ್ಟು, ಒಂದ ಎರಡ ನಾನಾ ತರ ಕಟ್ ಆಗ್ಬಿಟ್ಟೈತೆ ಶಿವ. ಇವೆಲ್ಲ ಸ್ಟೈಲ್ ಕಟ್ಟು ಅಂತ, ಇದ್ರ ಬೆಲೆ 10 ರೂಪಾಯಿ ಕಾಲೇಜ್ ಹುಡುಗರದ್ದು. ಅದಕ್ಕೆ ಯಾಕಯ್ಯ ಅಷ್ಟು ಬೆಲೆ? ಎಷ್ಟು ಮಾಯ್ತದೆ, 2 ತಿಂಗಳಿಗೆ ಒಂದ್ಸಾರಿ ಮಾಡಿಸೋದು, ಹಂಗೆಲ್ಲ ಅನ್ಯಾಯ ತಗೊಳಕಿಲ್ಲ ಶಿವ ನಾನು. ಹೋಗ್ಲಿ, ಆ ಇಸ್ಕಂಟು ಹೇಗೆ? ಇಸ್ಕಂಟು ಅಂದ್ರೆ, ಓ ಆ ಫ್ರೆಂಚ್ ಕಟ್ಟಿ ಇಸ್ಕಂಟಪ್ಪ ನಿಮ್ ಎಮ್ ಎಲ್ ಎ. ಅವ್ ನಮಗೆ ಗೊತ್ತಿಲ್ಲ, ನಮ್ ಮಂಡ್ ಕತ್ರಿ ಇದ್ದಂಗ ಅವನು, ಹೆಸರಿಗೆ ಎಮ್ ಎಲ್ ಎ, 10 ಪೈಸೆ ಉಪಕಾರ ಆಗಿಲ್ಲ, ಅವನ್ ಕ್ಷೇತ್ರದಲ್ಲಿ ಕುಡಿಯಕ್ ನೀರೇ ಇಲ್ಲ ಶಿವ. ಹೋಗ್ಲಿ, ನಿಮ್ ಕುಬೇರಪ್ಪ? ಓ ಅವನು ತಲವಾರ್ ಕಟ್ಟು, ಏಟ್ ರೇಜರ್, ಅದು ಸೋಪು ಹಚ್ಚಿದ ಕಡೆ ಮಾತ್ರ ಕೆತ್ತಿದ್ರೆ ಇವನು ಏನು ಇಲ್ಲದೆ ಎರಡು ಕಡೆ ಕೆತ್ತಿ ಬಿಡ್ತಾನೆ ನುಣ್ಣಿಗೆ. ಅದ್ಯಾರೋ ಮಾಲಿನಿ ಅಂತಲ್ಲ ಅವಳು, ಸಾಣೆ ಕಲ್ಲು, ಎಂತ ಕತ್ತಿ ಚಾಕುನೇ ಇರ್ಲಿ ನೈಸ್ ಮಾಡ್ಬಿಡ್ತಾಳೆ ಶಿವ. ನಿಮಗ್ ಗೊತ್ತಾ ಅವಳು? ಅವಳು ನಿಮ್ಮೂರು ಡಿಸ್ಕೋ ಶಾಂತಿ ಅಂತಲ್ಲಪ್ಪ. ಅಂದ್ರೆ ಇವರಿಬ್ರು ಅವಳು ವಿಚಾರ ಹೇಳಿದಾರೆ ಅಂತ ಆಯ್ತು. ಅವಳು ಚೆನ್ನಾಗಿ ಗೊತ್ತೇನು, ಈ ಮುದ್ದೆಂಗೆ ಯಾರ ಪರಿಚಯ ಇರಾಕಿಲ್ಲ ಹೇಳಿ ಶಿವ. ಹಂಗ್ ನೋಡಿದ್ರೆ ನಾವು ಒಂಥರದಲ್ಲಿ ಬಡವರಿರ್ಲಿ, ಶ್ರೀಮಂತ ಇರ್ಲಿ, ಕಡೆಗೆ ದೇಶ ಆಳೋ ಪ್ರಧಾನಿನೇ ಇರ್ಲಿ, ಮುಖ್ಯಮಂತ್ರಿನೇ ಇರ್ಲಿ, ಪಾರ್ಟಿ ಪ್ರೆಸಿಡೆಂಟ್ ಇರ್ಲಿ, ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಾರಿ ನಮ್ ಕೈ ಅವ್ರ ತಲೆ ಮೇಲೆ ಮಡಗ್ಬಿಡ್ಬೇಕು, ಮಡಗಿದ ಮೇಲೆ ಆಶೀರ್ವಾದ ತಗಬೇಡ್ವಾ ಬುದ್ಧಿ? ಅಂದ್ಮೇಲೆ ನಾವು ದೊಡ್ಡವ್ರೆ, ನಾವ್ ಒಂಥರ ಬ್ರಾಹ್ಮರ ಇದ್ದಂಗೆ. ಹೇಳಿ ಬುದ್ಧಿ, ಕೆಲಸ ಮುಗೀತು ನಂದು, ಹೇಳಿ ಎದಳೆ. ಏನ್ ಮುಗಿಸೇ ಬಿಟ್ಟಿಯ? ನಾ ಮಡಗದೆ ತಡ ಮುಗಿಸ್ಬಿಡ್ತೀನಿ ಶಿವ. ಏನು ಮಜವಾಗಿ ಮಾಲೀಶ್ ಮಾಡಿದ್ಯಾ ನೀನು? ಏ ಮರಪ್ಪ, ಇವನಿಗೆ ಒಂದ್ 100 ರೂಪಾಯಿ ಕೊಡಿ. ಎಷ್ಟು ಬುದ್ಧಿ? 100. ಹೋಗ್ಲಿ, ಇನ್ನೊಂದು 50 ಸೇರಿಸ್ಕೊಡ್ರಿ. ತೆಗಿರೇ ಬುದ್ಧಿ, ಆಗ್ಲೇ ಹೇಳಿಲ್ವಾ ಇಂತ ಕೆಲಸಕ್ಕೆಲ್ಲ ಕೂಲಿ ಕೊಡ್ಬೇಕು, ಅಷ್ಟೇ ಸಾಕು ಶಿವ ನಮ್ಗೆ. ಏ ಬುದ್ಧಯ್ಯ, ಮರೆಯಲ್ಲ ನೋಡ, ಎಣ್ಣೆ ಮಂದ ಕಣ್ಣು ಮುಚ್ಕೋಬೇಡ, ಇವನೇನ್ ಸಾಮಾನ್ಯ ಅಲ್ಲ, ನಿಮ್ಮ ಇಬ್ಬರು ಎಮ್ ಎಲ್ ಎಗಳಿಗಿಂತ ಕದಿಮ. ತಗೋ 150, ಕೇಳಿದ್ರೆ 200 ಬಂತು ಅನ್ನು. ಏನೋ ಪರವಾಗಿಲ್ಲ ಶಿವ, ನೀವು ಅವ್ರಿಗಿಂತ ಬಹಳ ಕದಿಮರು. ನಾ ಏನ್ ಬರ್ತೀನಿ ಶಿವ. ಹೊರಟ್ಬಿಟ್ಯಾ? ಊರ್ ಬಿಡೋಕ್ ಮುಂಚೆ ಇನ್ನೊಂದ್ಸರ್ತಿ ಬಂದ್ ಮಾಡ್ಬಿಟ್ಟು ಹೋಗು ನಾಳೆ ರಾತ್ರಿಗೆ. ಆಯ್ತಪ್ಪ ಶಿವ. ಯಾರದು ಬಳೆ ಸದ್ದು? ಯಾರ್ ನೀನು? ಮಾರಪ್ಪ ಎಲ್ಲಿ? ಮಾರಪ್ಪ ಎಲ್ಲ ಎದುರುಗಡೆ ಬೀದಿನಾಗಿರೋ ಇಸ್ಕಂಟನ್ ಮನೆಯಾಗೆ ತುಂಡು ಗುಂಡಲ್ಲಿ ತುರಾಡ್ತಾವ್ರೆ ಬುದ್ಧಿ. ನಿನ್ ಯಾರು ಕಳ್ಸಿದ್ದಿಲ್ಲಿ? ನನ್ನ ಇಲ್ಲಿ ಗಳೊಬ್ಳು ಬುದ್ಧಿ, ನನ್ ಯಾರ್ ಕಳಿಸ್ಬೇಕು? ಅಂದಂಗೆ ನಿನ್ ಹೆಸರು? ನನ್ನ ಹೆಸರು ಮಾಲಿನಿ. ನೀವ್ ಬಂದಿದ್ದೀರಿ ಅಂತ ಬೆಳಗ್ಗೆನೆ ಗೊತ್ತಾಯ್ತು. ಅದ್ಯಾಕ ಹಂಗ್ ನೋಡ್ತೀರಿ, ಗುರ್ತಕ್ ಬರ್ಲಿಲ್ವಾ ಬುದ್ಧಿ? ನೀವು ನೀರಾವರಿ ಮಂತ್ರಿ ಆಗಿದ್ದಾಗ ಗಂಗಾ ಕಲ್ಯಾಣ ಯೋಜನೆ ಅಂತ ನನ್ ಹೊಲ್ದಾಗೆ ಅಲ್ವಾ ಮುಸ್ಸಂಜೆ ಹೊತ್ತಿನಲ್ಲಿ ನೀರ್ ಬಿಟ್ಟಿದ್ದು. ಓಹೋ, ನೀನು ಆ ಮಾಲಿನಿ ಏನು? ಬಾ 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 ಬಾ, ಆವತ್ತಿನಿಂದ ನೀನು ಹೊಲಕ್ಕೆ ಬರ ಬಂದಿಲ್ಲ ತಾನೆ? ಅದ್ ಯಾವ ಗಳಿಗೆನಾಗ ನೀವು ಚುಚ್ಚೊತ್ತಿದ್ರೋ ಬುದ್ಧಿ, ಇಲ್ಲಿ ಗಂಟ ದಿನಕ್ಕೆ 10 ದಪ್ಪನಾರ ನೀರ್ ಹರಿತಾನೆ ಐತೆ, ಆದ್ರೆ ಬೆಳೆ ತೆಗೆ ಭೂಪ ಮಾತ್ರ ಇಲ್ಲಿ ಗಂಟ ಸಿಕ್ನಿಲ್ಲ ಬುದ್ಧಿ. ಯಾಕೆ? ಏ, ನೀರ್ ಜಾಸ್ತಿ ಆಗಿ ಬೀಜನೆ ಕರಗೋಯ್ತಾವೆ ಅಂತ ಕಾಂಪೌಂಡರ್ ಚೆಕ್ ಮಾಡಿ ಹೇಳ್ದ. ಅದಿರ್ಲಿ, ಏನ್ ಬುದ್ಧಿಸ್ಯ ಇವತ್ ಇಲ್ಲೇ ಉಳ್ಕೊಂಡಿವ್ರಿ? ಈ ಸಾರಿ ಎಲೆಕ್ಷನ್ ಬಂತಲ್ಲ, ಪಾರ್ಟಿ ಪಬ್ಲಿಸಿಟಿಗೆ ಅಂತ ಬಂದೆ. ನೀವಿನ್ನು ಮಿನಿಸ್ಟರ್ ಆಗೇ ಇದ್ದೀರ ಬುದ್ಧಿ? ಮಿನಿಸ್ಟರ್ ಆಗಿ ಇದ್ದೆ, ಮುಂಡೇವು 36 ತರ ಹಗರಣ ತಲೆ ಕಟ್ಟಿದ್ರು, ತೆಪ್ಪಿಗೆ ರಾಜೀನಾಮೆ ಮಾಡಿ ಪಾರ್ಟಿ ಪ್ರೆಸಿಡೆಂಟ್ ಆಗ್ಬಿಟ್ಟೆ. ನೀ ಏನ್ ಮಾಡ್ತಾ ಇದೀ? ನಾನಾಗ್ದೆ
ಬಗ್ನೀರ್ ಸಮಾಜ ತೆಗೆದು ಬೊಂಬೈನಲ್ಲಿ ವ್ಯಾಪಾರ ಕುದುರಿಸಿ ನಿಮ್ ಮಾಜಿ ಮುಖ್ಯಮಂತ್ರಿಗಳ ಮುಖಾಂತರ ಹುಬ್ಬಳ್ಳಿ ಧಾರವಾಡದ ಮಧ್ಯ ದೊಡ್ಡ ಹೋಟ್ಲ್ ಮಡ್ಗಿವ್ನಿ. ನಮ್ಮ ಅಪ್ಪ ನೋಡ್ಕೊಂತಾರೆ ಬುದ್ಧಿ. ಅದ್ಯಾಕೆ ಬುದ್ಧಿ ಒಳ್ಳೆ ಕಾಸಿನಾತ್ ನೋಡ್ದಂಗ್ ನೋಡ್ತಿದ್ದೀರಿ? ಅದ್ಯಾಕೆ ಕಿಂದರ್ ಜೋಗಿ ಆಡ್ದಂಗ್ ಆಡ್ತೀರಿ? ಸರ ಸುಂದರ ಅಂಗ. ಸಾಕು ಸಾಕು. ಅಯ್ಯೋ ಏನ್ ಬುದ್ಧಿ, ಕರೆಂಟ್ ಉಂಟೋಯ್ತು. ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ. ಮರಿನಿ ನಿದ್ದೆ ಬಂತ? ಧರ್ಮಪ್ಪ, ಈ ಸಾರಿ ಎಲೆಕ್ ಸಂಗೆ ಯಾರ ನಿಲ್ಲಿಸ್ತೀರಿ, ಕುಬೇರನ ಇಲ್ಲ ವಿಸ್ಕಂಠನ? ಈ ಇಬ್ರಲ್ಲಿ ನಿಂಗ್ ಯಾರು ಇಷ್ಟ? ಅಯ್ಯ ನಂಗೆ ಇಬ್ರು ಇಷ್ಟ ಇಲ್ಲ ತಕೊಳ್ಳಿ. ಯಾಕೆ? ನಿನ್ ಸರಿಯಾಗಿ ನೋಡ್ಕೊತಾ ಇಲ್ವಾ? ಏಯ್ ಯಬ್ಬಂತ ನನ್ ಮಕ್ಳು ಎಂಡ್ರ ಮಕ್ಳನ್ನ ಸರಿಯಾಗಿ ನೋಡ್ಕೊತಾ ಇಲ್ಲ. ಊರೆಲ್ಲ ಉಗಿತಾವ್ರ ಬುದ್ಧಿ. ಅದೇ ಆ ಮುದ್ದಯ್ಯನ್ ನೋಡಿ, ಇವ್ರಿಗಿಂತ ಅವನೇ ವಾಸಿ. ಅಂದ್ರೆ ಅವನ್ಗೆ ಸೀಟ್ ಕೊಡು ಅಂತೀಯ? ಏನ್ ಎಪ್ಪು ಬುದ್ಧಿ, ಎಂಜಲ್ ಕಾಸಿಗೆ ಆಸೆ ಪಡಲ್ಲ, ಕಂಡವ್ರ ಎಂಡ್ರನ ಕಣ್ಣೆತ್ ಕೂಡ ನೋಡಲ್ಲ. ಏನ್ ಮಾಡಿದ್ರು ಎತ್ತಾನ್ ಮಾಡ್ತಾನ ಬುದ್ಧಿ. ಜನ ವೋಟ್ ಹಾಕ್ಬೇಕಲ್ವಾ? ಮೊದ್ಲು ನಿಂತ ಬೇಡ್ವಾ? ಅವನು ನಿಮ್ ಮಳೆ ಪಾಟಿ ಸೈಕಲ್ ಸಾಮಾನ್ಯನ್ಗಿಂತ ಮ್ಯಾಲು. ಸುತ್ತಮುತ್ತಲು ಊರ್ನಾಗೆ ಇವನ್ ಹೆಸರೇ ಅಲ್ವಾ ಬುದ್ಧಿ ಹೆಸರುವಾಸಿ. ಚೌರ ಮಾಡಕ್ಕೆ ಹಂಗೆ ಅಂತೀಯ? ನೀನ್ ಹೇಳದ್ಮೇಲೆ ಆಯ್ತು ಬಿಡು. ಅಧ್ಯಕ್ಷರಿಗೆ ರಾತ್ರಿ ಎಲ್ಲ ನಿದ್ದೆ ಬಂತೋ ಇಲ್ವೋ? ಏನ್ ಆಡಳಿತ ಕಾಲದಲ್ಲಿ ಮಾಡಿಸೋದಕ್ಕೆ ಆಗದ ಮಂಚ ಕುಸನ್ ಬೆಡ್ಡು ಎತ್ತೆತ್ತ ಹಾಕಬೇಕಾಗಿತ್ತು. ಇರ್ಲಿ 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 ಬಿಡಿ, ನನ್ ನಿದ್ದೆ ಬಗ್ಗೆ ನಿಮ್ಗೆ ಯಾಕೆ ಕಿತ್ತಾಟ? ಈಗ ನಿಮ್ಮನ್ ಕರೆಸಿದ್ದು ಮುಖ್ಯವಾಗಿ ಬರೋ ಎಲೆಕ್ಷನ್ ಅಲ್ಲಿ ಸೀಟ್ ಯಾರಿಗೆ ಸಿಕ್ಕಬಹುದು, ಟಿಕೆಟ್ ಯಾರಿಗೆ ಕೊಡಬೇಕು. ಏನ್ ತಲೆನಯ್ಯ, ಏನ್ ತಲೆನಯ್ಯ ನಿಮ್ಮಿಬ್ರಿಗೂ. ಆದ್ರೆ ನೀವಿಬ್ರು ನಮಗ್ ಬೇಕಾದವ್ರೆ. ರನ್ನಿಂಗ್ ನಲ್ಲಿ ಎಂಎಲ್ಎ, ಪಾರ್ಟಿ ಗಲಾಟೆಯಲ್ಲಿ ಪಲ್ಟಿ ಹೊಡೆದ ಪಾಪಿ, ನ್ಯಾಯವಾಗಿ ನಂಗೆ ಸಿಕ್ಕಬೇಕು ಟಿಕೆಟ್. ಅಲ್ರಿ ಗಂಡ ಹೆಂಡ್ರ ಜಗಳದಲ್ಲಿ ಬಡವಾದ ಕುಶಿನ ಹಾಗೆ ಪೀಸ್ ಪೀಸ್ ಆದ ಪಾರ್ಟಿನಲ್ಲಿ ನಿಮ್ ಕಡೆ ಇರ್ತೀನಿ ಅಂತ ಬಂದವನು ನಾನು, ಅದು ನಿಮಗೂ ಗೊತ್ತು. ಅಂದ್ಮೇಲೆ ನಿಜವಾಗ್ಲೂ ಈಗ ಟಿಕೆಟ್ ಕೊಡ್ಬೇಕಿರುತ್ತೆ ಯಾರಿಗೆ? ಈಗ ನೋಡಿ, ನಿಮ್ ಊರಲ್ಲೇ ಎರಡು ಪಾರ್ಟಿ ಆಗಿದೆ, ಜನಗಳಿಗೂ ಬೇಜಾರಾಗಿದೆ, ಯಾರನ್ನು ಸಪೋರ್ಟ್ ಮಾಡೋಕ್ಕೂ ಇಷ್ಟಪಡ್ತಾ ಇಲ್ಲ ಅಂತ ಸುದ್ದಿ ಬಂದಿದೆ. ಈ ವಿಚಾರ ನಿಮ್ಗೆ ಯಾರು ಹೇಳಿದ್ರು? ಈಗ ಅವರಿವರು ಪ್ರಶ್ನೆ ಬೇಡ, ನಮ್ ಪಾರ್ಟಿ ಗೆಲ್ಲಬೇಕು, ದೇಶ ಆಳ್ಬೇಕು. ಪಾರ್ಟಿ ರೂಲಿಂಗ್ ನಲ್ಲಿದ್ರೆ ಬೇಕಾದ ಮಾಡಬಹುದು. ನಿಜನಾ? ನಿಜ. ಮತ್ತೆ ಅದೆಲ್ಲ ನಿಜ ಅಂತ ಹೇಳಿದ ಮೇಲೆ ನಿಮ್ಮಿಬ್ಬರಿಗೂ ಬೇಕಾಗಿದ್ದು ಊರಿನವರ ಮನಸ್ಸನ್ನ ಗೆಲ್ಲೋಕೆ ಇರೋ ಒಬ್ಬ ಕ್ಯಾಂಡಿಡೇಟ್ ಹೆಸರು ಹೇಳಬೇಕು. ಯಾರು ಹೇಳ? ಹೇಳಿ. ಶ್ರೀಮಾನ್ ಮುದ್ದಯ್ಯ. ನಾಯಿಂದ ಬ್ರಾಹ್ಮಣ, ಹೇಳದ ಮಾತು ಕೇಳೋದು, ನಿಯತ್ತಿನ ಮನುಷ್ಯ. ಏನಯ್ಯ ನಿಂಗೆ ಮಹಾರಾಜ ಯೋಗ ಬಂದ್ಬಿಟ್ಟಿದೆ? ಹೌದು ಸ್ವಾಮಿ, ಆ ಮಹಾರಾಜರು ಆ ಕಾಲದಾಗ ದೊಡ್ಡ ಕತ್ತಿ ಹಿಡ್ಕೊಂಡು ಓಡಾಡ್ತಿದ್ರು, ನಾವ್ ಈ ಕಾಲದಲ್ಲಿ ಸಣ್ಣ ಕತ್ತಿ ಹಿಡ್ಕೊಂಡು ಕೇತಾ ಇದೀವಿ. ನಿನ್ನ ಮುಖ್ಯವಾಗಿ ಕರೆಸಿದ್ದು ನಮ್ಮಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹೌದು ಬುದ್ಧಿ, ಅದಕ್ಕೇನಾರ ಡೋಲು ಟಮಟೆ ಬಾಲ್ಗ ಬಾರ್ಸಕ್ ಬೇಕಾಗಿತ್ತ? ಅದಲ್ಲಯ್ಯ, ನಿನ್ನ ನಮ್ ಪಾರ್ಟಿಯಿಂದ ಎಂಎಲ್ಎ ಮಾಡ್ಬೇಕು ಅಂತ. ಅಲ್ಲ ದಣೆ, ಅದಕ್ಕೆಂತ ಅರ್ಚಾಡ್ತಾ ಇರು ಈ ಕುಬೇರಪ್ಪನವರು ಇಸ್ಕಂಟಪ್ಪನವರು ಇಲ್ಲವ್ರ? ಆದ್ರೆ ಒಂದ್ ಸಾರಿ ನಿಮ್ಮಂತವರನ್ನು ಪಾರ್ಟಿಯಿಂದ ಸೀಟ್ ಕೊಟ್ಟು ವಿಧಾನಸೌಧ ಸೇರಿಸಬೇಕಂತ ಇವರ ಆಸೆ. ಅದಕ್ಕೆ ನಮ್ಮ ಒತ್ತಾಸೆ. ಅಲ್ಲಿಗೆ ನಾನೇನಾರವಾಗ್ಬಿಟ್ರೆ ನೀವಿಬ್ರು ಇಲ್ಲೇನ್ ಮಾಡ್ತೀರಿ ಸ್ವಾಮಿ? ಹಡಪ ಇಲ್ಲೇ ಬಿಟ್ಟಿರ್ತೀಯಲ್ಲ ಇದನ್ನ. ನಾ ಬಿಡೋದ ಸ್ವಾಮಿ? ಎಂತಿನಾರ ಬಿಡ್ಬಿಡ್ತೀನಿ, ಮಕ್ಕಳನ್ನಾರ ಬಿಡ್ಬಿಡ್ತೀನಿ, ಇದನ್ ಮಾತ್ರ ಬಿಡಕ್ಕಿಲ್ಲ. ಅಂದ್ರೆ ಇದಕ್ಕೂ ವಿಧಾನಸೌಧ ತೋರಿಸ್ತೀಯ ಅನ್ನೋ? ಬ್ಯಾಡಿ ಬುದ್ಧಿ, ಬ್ಯಾಡಿ, ನನ್ನ ನಿಲ್ಲಿಸ್ಬೇಡಿ ಬುದ್ಧಿ. ನಿಮ್ ಕೈ ಮುಗಿ ಹಾಗೆಲ್ಲ ಆಗೋಕ್ಕಿಲ್ಲಪ್ಪ. ನೀಯತ್ನವ್ ನೀನು ನಿಂತ್ಕೊಳ್ಳೇಬೇಕು ನೀನು. ಸರಿ, ನಿಂತ್ಕೋಬೇಕು. ನಿಮ್ ಧೈರ್ಯ ವೆಂಕಟರಾಮಣ ನೋಡು ಬುದ್ದಯ್ಯ, ನೀನ್ ನಿಲ್ತಿ, ನಮ್ ಪಾರ್ಟಿಯಿಂದ ಗೆಲ್ತಿ ವೆಂಕಟರಾಮಣ. ನನ್ನವರೇ, ನನ್ನ ನಂಬಿಕೊಂಡವರೇ, ಈ ಸಾರಿ ನಮ್ ಪಾರ್ಟಿಯಿಂದ ಹಿಂದುಳಿದ ವರ್ಗದ ಅಭ್ಯರ್ಥಿ ನಮ್ಮ ಮುದ್ದಿನ ಮುದ್ದೆಯವ್ರನ್ನ ನಿಲ್ಸಿದ್ದೀವಿ. ಅಂದ್ರೆ ಹೌದು, ನಿಲ್ಸವ್ರೆ, ನೀವ್ ಎತ್ತಾಕ್ ಬಿಡ್ಬೇಡಿ. ನಿಮ್ ವೋಟ್ ಹಾಕಬೇಕು, ನಮ್ಮ ಪಾರ್ಟಿ ಉಳಿಸ್ಬೇಕು. ಈ ಸಾರಿ ಪ್ರಚಾರದ ವಿಶೇಷ ಏನಪ್ಪ ಅಂದ್ರೆ? ಏನ್ ಹೇಳಿ, ನಾನು ಎಲ್ಲ ನಿಂತ್ಕಂದ್ರ ನಿಂತ್ಕಂಡೆ, ನಿಂತ್ಕೊಳ್ಳಕ್ ಮುಂಚೆ ಬಡ್ಕಂಡೆ, ಬ್ಯಾಡ್ರಪ್ಪ ಕೆರೆಯೋ ಕೈ ಇದು ಬರೆಯಕ್ ಆಗಾಕಿಲ್ಲ ಅಂದೆ. ಏ ಅದಾಗಾಕಿಲ್ಲ, ನಿಂತ್ಕೋಬೇಕು ಅಂದ್ರು. ಹೊರೆ ಹೊರೋ ಹೇಗೀತಿ ನನಗಿಲ್ಲ ಅಂತಂದೆ. ಅವ್ರು ಕೇಳಲಿಲ್ಲ, ನನ್ನ ಎಂಡ್ರು ಕೇಳಲಿಲ್ಲ.
ನನ್ ಏನಾರ ನೀವ್ ಆರಿಸ್ಬಿಟ್ರೆ ದೇವರಾಣೆ ಮಾಡಿ ಹೇಳ್ತೀನಿ, ನಾಳೆ ನಿಮ್ ನಿಮ್ ಗಡ್ಡನ ನೀವೇ ಕೆತ್ಕೋಬೇಕಾಯ್ತದೆ. ಅದಕ್ಕೆ ಕಡೆದಾಗಿ ನಾನ್ ಗೆಲ್ಲೋ ಗಂಟ ಈ ಸುತ್ತಮುತ್ತಲ ಜನಕ್ಕೆಲ್ಲ ಪುಕ್ಕಾಟೆ ಕೆರಲ್ ಬಿಡ್ತೀನಿ. 18 ವರ್ಷದ ಮೇಲ್ಪಟ್ಟ ಜನ ಎಲ್ಲ ನಾಚ್ಗಳ್ದ ಮುಂದ್ ಬಂದ್ರಪ್ಪ, ಮೊದಲನೇ ಅವಕಾಶ ಬಿಡದೆ ಬಿಟ್ಟಿ ಕೆತ್ತಿಸ್ಕೊಳ್ರಪ್ಪ. ಮರಿದೆ ಮುದ್ರೆ ಒತ್ತಿ ಈ ನಿಮ್ಮ ಮುದ್ದನ್ನ ಮುದ್ದಯ್ಯನ್ನ ನಿಮ್ಮ ಮುದ್ದ ಕಂದಯ್ಯನ್ನ ಮೇಲೆತ್ತರಪ್ಪ. ನಿಮ್ಮ ಓಟು ಯಾರಿಗೆ? ಕತ್ತಿ ಮುದ್ದಯ್ಯಗೆ. ನಿಮ್ಮ ಓಟು ಯಾರಿಗೆ? ಕತ್ತಿ ಮುದ್ದಯ್ಯಗೆ. ಈ ಬಾರಿಯ ವಿಧಾನಸಭೆಗೆ ನಡೆದ ಚುನಾವಣೆಯ ಕಡೆ ಸುತ್ತಿನ ಫಲಿತಾಂಶ ಹೀಗಿದೆ. ಸ್ವತಂತ್ರ ಅಭ್ಯರ್ಥಿ ಕೋನಪ್ಪರೆಡ್ಡಿ 12,831,000 ಮತಗಳನ್ನು ಪಡೆದಿದ್ದಾರೆ. ಅವರ ನೇರ ಸ್ಪರ್ಧಿ ಪ್ರಜಾಪಕ್ಷದ ಕತ್ತಿ ಮುದ್ದಯ್ಯ ಅವರು 21,999 ಮತಗಳಿಂದ ನೇರವಾಗಿ ಆಯ್ಕೆಯಾಗಿದ್ದಾರೆ. ಇನ್ನೂ 5 ನಿಮಿಷ ಆಗಿಲ್ಲ, ಆಗ್ಲೇ ಕೈ ಕೊಡು ಅಂತೀರಲ್ಲ ಶಿವ, ವರ್ಸ್ಗಟ್ಲೆ ಹೆಂಗ ಕೈ ಕೊಡೋದು? ನನ್ನಂತ ಗಬ್ಬುದನ್ ಮಕ್ಳು ಕೂತ್ಕೊಳಕ್ಕೆ ಇಂತ ಅರಮನೆನ? ಇಲ್ಲಿ ಕುಂತ್ಕೊಂಡವ್ರಿಗೆಲ್ಲ ಕತ್ತಿ ತಗೊಂಡ್ ಕೆರಿತಾ ಇದ್ರೆ ಬೋಡ್ಸೋ ಬುದ್ಧಿ ಇಲ್ಲಿ ಯಾಕೆ ಬಂತು? ಅದು ನಿಜ, ಇಲ್ಲಿ ಬಂದವರೆಲ್ಲ ಹೆಚ್ಚು ಕಮ್ಮಿ ದೇಶಾನ ಜನಗಳನ್ನ ಬೋಳ್ಸೋರೆ ಅಲ್ವಾ. ನಾನು ಈ ರಾಜ್ಯದ ಮಂತ್ರಿಯಾಗಿ ಈ ರಾಜ್ಯದ ಹಿತರಕ್ಷಣೆಯನ್ನ ಪ್ರಜೆಗಳ ಕ್ಷೇಮವನ್ನ ಸದಾ ಕಾಪಾಡುತ್ತೇನೆ ಎಂದು ಪ್ರಮಾಣವನ್ನು ಮಾಡುತ್ತೇನೆ. ಪ್ರಮಾಣ ಮಾಡಿದ ಮಂತ್ರಿಗಳೇ ಕಂತ್ರಿ ಬುದ್ಧಿ ಉಪಯೋಗಿಸುವಾಗ ಇನ್ನು ತಲೆ ತಗ್ಸಿ ಕುಂತಿರೋ ಜುಜುಬಿ ನನ್ನಂತ MLAಗಳು ಸಿನಿಮಾ ಟಾಕೀಸ್ ನಲ್ಲಿ ಬಂದು ಕುಂತಂಗೆ ಕುಂತು ಹೋಗ್ಬಿಟ್ರೆ ಏನ್ ಬಂದಂಗಾತು? ಇವ್ರು ಏನ್ ಕೆಲಸ ಮಾಡ್ದಂಗಾತ ಅಲ್ಲೋಗಿ? ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರು? ಏನ್ ಮುದ್ದಯ್ಯ ನೆಮ್ಮದಿ ಆಗಿದೆಯೋ ನೋಡಿದೆ ಬೆಂಗಳೂರು? ಅಲ್ಲ ಕಾಣಿಸ್ಕಂಟಪ್ಪ, ಇನ್ನ ಮೊದಲ್ದಪ್ಪ ಬೆಂಗಳೂರು ಶಾಸಕರ ಭವನ ಕಾಲ್ ಮಾಡಿದ್ದು. ಆಗ್ಲೇ ನನ್ನ ಹೆಸರ್ನಾಗೆ 15 ದಿನದಿಂದ ನಿಮ್ ಜನ ರೂಮ್ ತಕೊಂಡ್ಬಿಟ್ಟು ಅದೇನ ಆಗ್ತಾರಲ್ಲ ಗುಂಡು ಬಾಟ್ಲಿ ಒಳಗೆ ಎತ್ಬಿಟ್ಟು ಅಲ್ಲೇ ಎಲೆ ಅಡಿಕೆ ಚಂಬಳ ಎಲ್ಲ ಉಗಿದ್ ಬಂದ್ಬಿಟ್ಟವ್ರೆ. ಅದ್ ಸರಿ, ಆ ಕಸದ ಬುಟ್ಟಿಯಾಗೆ 2 ಬಲೂನ್ ಇಟ್ವಲ್ಲ ಶಿವ, ಅದು ಕ್ಯಾಮ್ರಾ ಮಾಡಿಸಿದ್ದು. ನಾ ಹಳ್ಳಿ ಮನಸ ನಂಗೆ ಗೊತ್ತಾಗಿಲ್ಲ. ಅಷ್ಟೇ ತಾನೆ, ಇದೀಗ ವಿಸ್ಕಟಪ್ಪ ಹೇಳಿದ್ನಲ್ಲ ಹಂಗೆ ಎಷ್ಟೋ MLAಗಳ ರೂಮ್ನಲ್ಲಿ ಹೆಣ್ಣು ಹುಡುಗಿಯರನ್ನ ಕರೆಸಿ ಕ್ಯಾಬ್ರೆ ಆಡ್ಬಿಟ್ಟಿದ್ದಾರೆ. ಇದು ಯಾವ ಮಹಾ ಬಿಡು! ಈಗ ಊರ್ ಮುಂದಿನ ಜನ ನಿಂಗೆ ಸನ್ಮಾನ ಇಟ್ಕೊಂಡವ್ರ ಇವತ್ ಸಂಜೆ, ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಿಬಿಡು. ಹೌದೌದೌದೌದು, ಇದೇ ಇಂಪಾರ್ಟೆಂಟ್. ಎಲ್ಲಿ? ಇಲ್ಲಿ ಸ್ವಲ್ಪ ಸೈನ್ ಮಾಡಿಬಿಡು. ಮತ್ತೆ ನೀವು ಕೇಳಿದ ಕಡೆ ಸೈನ್ ಮಾಡ್ಬಿಡಕ್ಕೆ ನನ್ನನ್ನು ಏನ್ ಅನ್ಕೊಂಡ್ರಿ ಶಿವ? MLA ಅರ್ಧರಾತ್ರಿ ಐಶ್ವರ್ಯ ಬಂದ್ರೆ ಕೊಡೆ ಹಿಡಿಯೋ ಕಚಡ ಏನ್ರಿ ನಾನು? ನಾನು ಹೇಳಿದ್ದು ಈ ಮುದ್ದಯ್ಯ ಎದ್ದಟ್ಟಿನ ಮುದ್ದಯ್ಯ. ನಂಗೆ ಗೊತ್ತಯ್ಯ, ಅದನ್ನೇ ಮಾಡಿ ಅರ್ಜಿನಲ್ಲಿ. ನಾವ್ ಮುಂದೆ ವಿಚಾರಿಸ್ಕೊಳ್ತೀವಿ. ಏನ್ ವಿಚಾರ ಬರೀತೀರಿ? ಅದೇ ಕಣಪ್ಪ, ನಮ್ಮ ಊರಿಗೆ ಮುನ್ಸಿಪಾಲ್ಟಿ ಸ್ಕೂಲು ಕಾಲೇಜು ಎಲ್ಲ ಬೇಕು ಅಂತ. ಹಂಗೇನು ಕುಬೇರಪ್ಪನಾರೆ, ಸರಿ ಬರ್ಕೊಂಡ್ ಬಂದ್ಬಿಡಿ, ನನ್ ಮುಂದೆ ಓದ್ಬಿಡಿ, ಇಷ್ಟ ತಿಳ್ಕೊಂಡು ಒತ್ತು ಬಿಡ್ತೀನಿ. ಎಬ್ಬೆಟ್ನ ಸರಿ, ನಾವು ಬರ್ತೀವಪ್ಪ ಮುತ್ತಪ್ಪ. ಹೋಯ್ ಬನ್ನಿ ವೆಂಕಟರಮಣ, ವೆಂಕಟರಮಣ ಒತ್ತೀನಿ ಕಂಡ್ರಲ್ಲ, ಒತ್ತಿ ಒತ್ತಿ ನಿಮ್ಮನ್ನ ಫುಟ್ಪಾತ್ನಾಗ ಒತ್ತರಿಸ್ತೀನಿ ಕಂಡ್ರಲ್ಲ. ಈ ಮುದ್ದಯ್ಯ ಅಂದ್ರೆ ಏನು ಅಂತ ತೋರಿಸ್ತೀನಿ ಕಂಡ್ರಲ್ಲ. ಈ ಮುದ್ದಯ್ಯನ ದರ್ಪಾರ್ನ ಮುಂದಕ್ಕೆ ನೋಡಿ. ಮಹಾಜನಗಳೇ, ಬಾಯೋ ಬೇನು, ಅಣ್ಣ ತಮ್ಮಡು, ಹೆಂಗ ತಂಗಚ್ಚಿ, ಹೆಂಗ ಅಕ್ಕ ಅಣ್ಣ ತಮ್ಮಿ, ಈ ಕಡೆ ವಚನ ಭಾರ್ಯ ಬರ್ತರು ಅಂದ್ರಕ್ಕೂ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದೀನಿ. ನೀವು ನನ್ನನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ ಯಾಕೆ? ನಿಮ್ಗೇನಾರ ನಾನು ಉಪಕಾರ ಮಾಡಲಿ ಅಂತ. ಹೌದಾ? ಮಾಡ್ತೀನಿ. ಇಂದ್ಲ ಅವಕಾ ನನ್ನ ಮಕ್ಕಳಂಗೆ ಎಂಜಲ್ ತಿನ್ನೋ ನಾನಲ್ಲ, ಪಬ್ಲಿಕ್ನಾಗೆ ದೇವ್ರ ಗುಡಿ ಮಕ್ಕಳಾಗೆ ಈ ಸ್ಕೂಲಿನ ಮಕ್ಕಳಾಗೆ ಎಂಡ ಸಾರಾಯ ಕಡಂಗ್ ಮಡಗಾಕಿ ನಾನು ಇನ್ ಮ್ಯಾಗ ಲೈಸೆನ್ಸ್ ಕೊಡಕ್ಕಿಲ್ಲ. ಭಾಷೆ ಹೆಸರಲ್ಲಿ ಭೇದ ತರಕ್ಕಿಲ್ಲ. ರೌಡಿಗಳನ್ನ ಊರ್ನಾಗ ಸಾಕ ಕೊಡಕ್ಕಿಲ್ಲ. ನಿನ್ ಏನೇನ್ ಬೇಡ ಅದೆಲ್ಲ ನನಗೂ ಬೇಡ ಅಂತ ಹೇಳ್ತೀನಿ. ನಾಳೆ ಬೆಂಗಳೂರಿಗೆ ಹೋಗ್ಬಿಟ್ಟು 5 ವರ್ಷ ಆದ್ಮೇಲೆ ವಾಪಸ್ ಬರದಂಗೆ
ಬೆಂಗಳೂರಲ್ಲಿ ಬಂಗ್ಲೆ ತಗೊಂಡು ಬುದ್ಧಿವಂತನಾಗಿ ಅಲ್ಲೇ ಹುಡುಕಳ್ಳ, ಇಲ್ಲ ಎರಡು ಸಾರಿ ಹಂಗಾಮಿ ಭಾರತದ ಪ್ರಧಾನಿಯಾಗಿದ್ದ ಗುಲ್ಜಾರಿ ಲಾಲ್ ನಂದ ಮನೆ ಬಾಡಿಗೆ ಕಟ್ಟಾಕಾಗದೆ ಸಾಮಾನ್ ಹೊರಗೆ ಹಾಕಿಸ್ಕೊಂಡು ಕೇರ ಫುಟ್ಪಾತ್ ಆದಂಗ ಆಗಲ್ಲ ಹೇಳಿ. ಮುದ್ದಯ್ಯ, ನಿನ್ನ ಸಭೆ ಕರೆದಿದ್ದು ನಿನ್ನಿಸ್ಯ ಕೇಳಕ್ಕಲ್ಲ, ನನ್ನಂತವ್ರಿಗೆ ಈ ಸಮಾಜದಲ್ಲಿ ಸಾಯ್ತಾ ಇರೋ ನಿರ್ಗತಿಕರಿಗೆ ಒಂದು ಸ್ಥಾನ ಸಿಕ್ಲಿ ಅಂತ ಮನವಿ ಪತ್ರನ ಕೊಡಕ್ಕೆ. ಬಿಡಿ ಬಿಡಿ, ತಗೊಂಡೋಯ್ತೀನಿ, ಚೀಫ್ ಮಿನಿಸ್ಟರ್ ತಾವ ಮಾತಾಡ್ತೀನಿ. ನಮ್ ಕುಬೇರಪ್ಪನಂಗೂ ಇಸ್ಕಂಟಪ್ಪನಂಗೂ ಟೂ ಸ್ಥಾನು ಚೇಸ್ತಾನು ಅಂತ ಅನ್ನಕ್ಕಿಲ್ಲ, ಈಗಲೇ ಈ ಸ್ಕೂಲು ಕಾಲೇಜ್ ಏನೇನ್ ಬೇಕೋ ಎಲ್ಲ ಬರೆಸಿ ಮಿನಿಸ್ಟರ್ ತಾವ ಕಳಿಸ್ತೀನಿ ಅಂದಾಗ ಇದ್ದಲ್ದೆಲ್ಲ ಮರೆತು ನಮ್ ಕುಬೇರಪ್ಪಂಗೂ ಇಸ್ಕಂಟಂಗೂ ನಮ್ ದೊಡ್ಡೇಗೌಡಂಗೂ ನೀವೆಲ್ಲ ಕ್ಷಮಿಸ್ಬಿಟ್ಟು ಎಲ್ಲ ಒಂದಾಗಿ ಕೆಲಸ ಮಾಡಕ್ಕೆ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕಂತೀನಿ. ಈಗ ಈ ಹಿಂದೆ ಮೂರು ಪಾರ್ಟಿ ಬದಲಾಯಿಸಿ ಕ್ಯಾಕರ್ಸ್ ಮಕ್ಕಳುಗಂಡ ನಮ್ ದೊಡ್ಡೇಗೌಡ ವಸಿ ನನ್ ಪರ್ವ ಮಾತಾಡ್ತಾನೆ, ಈಗ ಅವನಿಗೆ ಬುಜ್ ಬಂದೈತೆ ಕೇಳ್ರಪ್ಪ ಕೇಳಿ. ಮಹಾಜನಗಳೇ, ಅಪೋಸಿಷನ್ ಅವರು ಕಾರು ಕ್ಯಾಶು ಏನ್ ಹೇಳಿದ್ರು ಕ್ಯಾರೆ ಅನ್ನದೆ ನಮ್ಮ ಪಕ್ಷದ ಮರ್ಯಾದೆ ಕಾಪಾಡಿದ ಮುದ್ದಪ್ಪ ನಾಳೆ ಬೆಂಗಳೂರಿನಲ್ಲಿ ನಡೆಯೋ MLAಗಳ ಸಭೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಬೇಕು ಅಂತ ಹಾರೈಸಿ ಈ ಸಮಾರಂಭದ ಮುಕ್ತಾಯ ಮಾಡ್ತಾ ಇದ್ದೀವಿ. ಬಾ ಬಾಲಕ, ಬಡವ್ರ ಮನೆಗೆ ಬಂದ್ರೆ. ಯಾರ್ ಬಡವ್ರಿ ವೆಂಕಟಲಕ್ಷ್ಮಿ, ನಮ್ ದೇಶದಾಗ ಬಡತನ ಇರೋದು ತುತ್ತನ್ನಕ್ಕೆ ಹಾಕೋ ಬಟ್ಟೆಗೆ, ಅಲ್ದೆ ಕರುಣೆ ಸ್ನೇಹ ವಿಶ್ವಾಸದಲ್ಲಿ ಯಾರು ಬಡೋರಲ್ಲ ತಕ. ಏನ್ ಮಾಲಿನಿ ಅಮ್ಮ ಇಲ್ಲಿ ಗಂಟ, ಏನ್ ಮಾಡೋದು ಮುದ್ದಯ್ಯ, ಊರ್ ಸುಳೆ ಆದ್ರೂ ಒಳ್ಳೇದು ಅಂತ ಮಾಡೋ ಅವಕಾಶ ಸಿಕ್ತಾಗ ಬಿಡಕ್ ಮನ್ಸಾಯ್ತದ. ಮನೆಗೊಂದು ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಕೊಡದೆ ಇರೋರು 30 ಜನ ಸುಳ್ಳರ್ ನಿಂತ್ಕೊಂಡವ್ರೆ ಅಂತ ನಿಂಗೇನ್ ಗೊತ್ತು? ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕಂತೀಯ? ಆದ್ರೆ ಒಂದು ತಪ್ಪು ತಿದ್ದುಕೊಂಡು ಬದುಕೋಕೇನಾರ ವಿಚಾರ ಮಾಡು. ಕೊಂತ್ಕೋ ಕೊಂತ್ಕೋ. ಇರ್ಲಿ ಇರ್ಲಿ ತಕ, ಖರ್ಚಿಗೆ 5,000 ಇಲ್ಲಿದೆ ತಕೊಂಡೋಗು. ಇದೇನು ನೀನ್ ಹಣ ಕೊಡ್ತೀಯ? ಯಾಕ್ ಮುದ್ದಯ್ಯ, ಸೂಳೆ ಸಂಪಾದನೆ ಅಂತ ಬೇಜಾರ? ಆ ಮಾತ ವಾಪಸ್ ತಗ. ಸೂಳೆ ಏನು ಸುಮ್ಮನೆ ಸಂಪಾದನೆ ಮಾಡ್ತಾಳ? ಅಲ್ಕ ಸೂಳೆ ಮಕ್ಕಳು 10-10 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟೆಷ್ಟ ಆಟ ಆಡಿರ್ತಾರೆ ಅಂತ ನಂಗೆ ಗೊತ್ತಿಲ್ವಾ? ಬರ್ಲಿ ಬಿಡು, ಹಿಂಗೆ 100 ಕಡೆಯಿಂದ ನನಗೂ ಬರ್ತಾ ಇರ್ಲಿ, ಮುಂದೆ ನೋಡುವಂತೆ ನನ್ನ ಯೋಗ್ಯತೆ ಏನು ಅಂತ ಮುದ್ದಯ್ಯನ ಮುಂದಾಲೋಚನೆ ಮುಂದೆ ತೋರಿಸ್ತೀನಿ. ಆ ದಪ್ಪ ಗಂಡಿಸ್ತಾನ. ಸ್ವಾಗತ. ಎಂಎಲ್ಎ ಮುದ್ದಯ್ಯನವರಿಗೆ. ಎಂಎಲ್ಎ ಮುದ್ದಯ್ಯನವರಿಗೆ. ಎಂಎಲ್ಎ ಮುದ್ದಯ್ಯನವರಿಗೆ. ಕುಬೇರು, ನೀನೀಗ ನನಗೆ ಬ್ರೋಕರು, ಹೊರಗಡೆ ಇರೋ MLAಗಳನ್ನೆಲ್ಲ ಕಂಡು ವಿಚಾರ ತಿಳಿಸ್ಬಿಡು. ನಾ ಹೇಳ್ದಂಗೆಲ್ಲ ನೀ ಮಾಡ್ಬಿಟ್ರೆ ನಿನ್ನ ಬಡತನ ನಿರ್ಮೂಲ ಮಂಡಳಿಗೆ ಚೇರ್ಮನ್ ಮಾಡ್ಬಿಡ್ತೀನಿ. ಎಲ್ಲಾರ ನೀನ್ ಬಾಲ ಬಿಚ್ಚಿದೆ ಅಂದ್ರೆ ಕಾಲ್ ಮೂರ್ಕೊಂಡು ಊರ್ಗೆ ಹೋಗ್ಬೇಕಾಯ್ತದೆ. ಓ ಸಾರು, ನಾನ್ ಹಂಗ್ ಮಾಡ್ಬಿಡ್ತಾನ ಮುದ್ದಯ್ಯ? ನನ್ನ ಮಕ್ಕಳನ್ನ ಹೆಂಗ್ ಬಗ್ಗಿಸ್ತೀನಿ ನೋಡ್ತಿರು? ನೀನ್ ಸ್ವಲ್ಪ ಒಳಗಿರು, ಮುಂದಿನ ಕೆಲಸ ನನಗೆ ಬಿಟ್ಟು ಬಿಡು. ನೋಡ್ರಪ್ಪ, ಈಗ MLA ಮುದ್ದಯ್ಯ ಇಲ್ದೆ ಯಾರು ಮೆಜಾರಿಟಿ ತಗೊಳಕ್ ಆಗಲ್ಲ. ಅಂದ್ಮೇಲೆ ಅವ್ರ ಮೇನು, ಈಗ ಒಬ್ಬೊಬ್ಬರೇ ಹೋಗಿ ಮಾತಾಡ್ಕೊಂಡು ಬನ್ನಿ, ಆಮೇಲೆ ಮುಂದಿನ ತೀರ್ಮಾನ. ಬನ್ನಿ 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 ಬನ್ನಿ. ಈಗ ನಾನಿಲ್ದೆ ನೀವ್ಯಾರು ಮಂತ್ರಿಗಳಾಗಂಗಿಲ್ಲ. ಅದಕ್ಕೆ ನೀವೆಲ್ಲ ನನ್ಗೆ ಒತ್ತಾಸೆ ಕೊಟ್ಬಿಟ್ರೆ ನಾನು ಹೆಸರಿಗೆ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಉಪಮುಖ್ಯಮಂತ್ರಿಯಾಗಿ ಮಾಡ್ಬಿಡ್ತೀನಿ. ಎಡ್ಡ ನನ್ನ ಮಗನ, ನಂಗೇನು ಗೊತ್ತಿಲ್ಲರ, ನೀವು ರಾಜ್ಯಭಾರ ಮಾಡ್ಕೊಂಡು ನಿಮ್ ಇಷ್ಟ ಬಂದಷ್ಟು ಹಣ ಸಂಪಾದನೆ ಮಾಡ್ಕೊಂಡು ಸುಖವಾಗಿರ್ಬೋದು, ನಮ್ ಪಾರ್ಟಿ ಹೆಸರನ್ನು ಉಳಿಸ್ಕೋಬಹುದು. ಹೌದು, ಎಲ್ಲಾರು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡ್ಬಿಡ್ತೀರಲ್ಲ, ಅಷ್ಟೂ ಜನಕ್ಕೆ ನಾನು ಸೀನಿಯರು, ನನ್ನನ್ನು ಏನ್ ಮಾಡ್ತೀರಿ ನೀವು? ನಿಮಗೆ ಮುಖ್ಯ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ. ನಿಮ್ಗೆ 2 ಅಕ್ಷರ ಹೆಚ್ಚಿಗೆ ವೆಂಕಟರಮಣ. ಅಷ್ಟು ಮಾಡಿ ಸದ್ಯಕ್ಕೆ ಸಾಕು, ಹಂಗಂತ ಎಲ್ಲರಿಗೂ ಹೇಳ್ಬಿಡಿ. 7 ಲಕ್ಷಕ್ಕೆ ಆ ಕಡೆ ಈ ಕಡೆ ಹೋಗದೆ 70 ಲಕ್ಷ ಮಾಡ್ಕೊಳ್ಳೋ ದಾರಿ ನೋಡ್ಕೊಳ್ಳಿ. ಈಗ ನೀವೇ ನಮ್ಮ ಮುಖ್ಯಮಂತ್ರಿ. ರಾಜ್ಯಕ್ಕೆ ಒದಗಿದ್ದ ಬಿಕ್ಕಟ್ಟು ಪರಿಹಾರವಾಗಿ ಒಮ್ಮತದಿಂದ ಪ್ರಜಾಪಕ್ಷ ಆಳ್ವಿಕೆಗೆ ಬರ್ತಾ ಇದೆ. ಅದರ ಸದಸ್ಯರ ಏಕಮೇಯವಾಭಿಪ್ರಾಯದ ಪ್ರಕಾರ ಶ್ರೀಮಾನ್ ಕತ್ತಿ ಮುದ್ದಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ.
ನಾನು ಮಂತ್ರಿ ಆದ್ಮೇಲೆ ಏನಾರ ಮಾಡ್ತೀನಿ ಏನಾರ ಮಾಡ್ತೀನಿ ಅಂತ ಎಲ್ಲ ಅವರವರೇ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಹಿಂದಿನವರು, ಬರೀ ಮಾಡ್ಬಿಟ್ಟವ್ರೆ, ಏನು ಉಳಿದಿಲ್ಲ. ಆದ್ರೆ ನಾನು ಮಂತ್ರಿ ಆದ್ಮೇಲೆ ಹೇಳೋದು ಅದನ್ನೇ ಮಾಡ್ತೀನಿ ಏನಾರ ಮಾಡ್ತೀನಿ. ಅದನ್ನ ಏನ್ ಮಾಡ್ತೀನಿ ಅನ್ನೋದನ್ನ ನೀವು ಮುಂದೆ ನೋಡ್ತಾ ಇರಿ. ನಮಸ್ಕಾರ, ಮುಖ್ಯಮಂತ್ರಿ ಬರ್ತಾ ಇದ್ದಾನೆ. ನಮ್ಮ ಪತ್ರಕರ್ತರೆಲ್ಲ ದಯವಿಟ್ಟು ಕುಳಿತುಕೋಬೇಕು. ನೋಡಿ, ದಯವಿಟ್ಟು ಮುಖ್ಯಮಂತ್ರಿಗಳು ಬಂದಾಗ ಒಂದೊಂದೇ ಪ್ರಶ್ನೆ ಕೇಳಿಪ್ಪ, ಹೆಚ್ಚಿಗೆ ಗೊಂದಲ ಮಾಡ್ಕೋಬೇಡಿ ದಯವಿಟ್ಟು. ನೀವ್ ಯಾಕೆ ಮುಖ್ಯಮಂತ್ರಿ ಆದ್ರಿ? ಚೆನ್ನಾಗಿ ಕೇಳಿದ್ರಿ. ಅಲ್ಲ, ಇಷ್ಟು ಜನ MLAಗಳು ಇಟ್ಕೊಂಡಿದೀವಲ್ಲ, ಅದಕ್ಕೆ ಅವರೆಲ್ಲ ಸೇರಿ ಒಬ್ಬ ಮುಖ್ಯಸ್ಥ ಬೇಕು ಅಂದ್ರು, ನಾನೇ ಆಗ್ಬಿಟ್ಟೆ ಸ್ವಾಮಿ. ಆಯ್ತು, ಗೃಹ ಖಾತೆ ಯಾರಿಗೆ ಕೊಟ್ಟಿದ್ದೀರಿ? ಎಲ್ಲಾ ಮುಖ್ಯಮಂತ್ರಿಗಳು ಹಿಂದೆ ಇಟ್ಕೊಂಡಿದ್ರಲ್ಲ, ಹಂಗೆ ನಾನೇ ಇಟ್ಕೊಂಡ್ಬಿಟ್ಟಿದೀನಿ ಎಲ್ಲದನ್ನ. ತಪ್ಪ, ಈ ವಿದ್ಯುತ್ ಖಾತೆ ಯಾರಿಗೆ ಕೊಡ್ತೀರಿ? ಅದು ಯಾವಾಗ ಅಂದ್ರೆ ಆವಾಗ ಆಫ್ ಆಗ್ಬಿಡ್ತದೆ. ಅದ್ರ ಮಂತ್ರಿ ಊರೂರು ಸುತ್ತಾ ಇರ್ತಾನೆ, ಎರಡೂ ಡೇಂಜರು ಅಂತ ಅದು ನಾನೇ ಇಟ್ಕೊಂಡ್ಬಿಟ್ಟಿದೀನಿ. ನೀರಾವರಿ ಯಾರಿಗೆ ಕೊಡ್ತೀರಿ? ಈ ಯಾರು ಬಂದು ಏನ್ ಮಾಡಿದ್ದಾರೆ ಸ್ವಾಮಿ, ಎಲ್ಲಾ ನದಿಗೂ ಅಣೆಕಟ್ಟು ಕಟ್ಟಾಯ್ತು. ನೋಡಿ, ನಾನ್ ಯಾರಿಗಾದ್ರೂ ಕೊಡೋದು? ಅವ್ರ ಅವ್ರವ್ರ ಜಮೀನ್ ಕಡೆಗೆ ನೋಡಿ ನೋಡಿ ನೀರ್ ಬಿಟ್ಕೊಂಡ್ಬಿಡೋದು, ಜನ ನನ್ ಬೈಯೋದು, ಅದೆಲ್ಲ ಯಾಕೆ ಅಂತ. ನೀರಾವರಿನೂ ನಾನೇ ಇಟ್ಕೊಂಡ್ಬಿಟ್ಟು ಸಣ್ಣ ನೀರಾವರಿನ ಬ್ಯಾರ ಯಾರಿಗಾರ ಕೊಡೋಣ ಅಂತ. ಎಲ್ಲ ನೀವೇ ಇಟ್ಕೊಂಡ್ಮೇಲೆ ಬೇರೆಯವ್ರು ಏನ್ ಮಾಡ್ತಾರೆ? ನೆಮ್ಮದಿಯಾಗಿರ್ತಾರೆ. ಎಲ್ರೂ ಉಪಮಂತ್ರಿಗಳೇ ಅಲ್ವೇ ಸ್ವಾಮಿ? ಸೂಳೆಯರಿಗೆ ಸಂಸಾರದ ಯೋಚನೆ ಇರಲ್ಲ, ಉಪಮಂತ್ರಿಗಳಿಗೆ ರಾಜ್ಯದ ಯೋಚನೆ ಇರಲ್ಲ. ಈಗ ನೋಡಿ, ನಂಗೆ ವಿದ್ಯಾ ಬರಲ್ಲ ಅಂತ ಜನ ತಿಳಿದು ತಿಳಿದು ಎಬ್ಬೆಟ್ಟು ಮಂತ್ರಿ ಅಂತ ಇದ್ದಾರೆ. ಅದಕ್ಕೆ ವಿದ್ಯಾ ಇಲಾಖೆ ಮಾತ್ರ ಇನ್ನೊಬ್ರಿಗೆ ಕೊಟ್ಬಿಟ್ಟೆ. ನಾನ್ ಏನಿದ್ರು ನೋಡಿ ಮಾಡೋಣ. ನಿಮ್ಮ ಆಡಳಿತದಲ್ಲಿ ಹೆಂಗಸರಿಗೆ ಏನಾದರೂ ಪ್ರಾಮುಖ್ಯತೆ ಕೊಡ್ತೀರಾ? ಸದ್ಯದಲ್ಲೇ ರಾಜಧಾನಿಯಿಂದ ಹೊರಗಡೆ ರೆಡ್ ಲೈಟ್ ಏರಿಯಾಕ್ಕೆ ಸ್ಯಾಂಕ್ಷನ್ ಮಾಡಿಸ್ಬಿಡ್ತೀನಿ. ಸಾಕ್ರೆ, ಸರಾಯಿ ಜಯಂತಿ ಬಗ್ಗೆ ಏನ್ ತೀರ್ಮಾನ ತಗೊಂಡಿದ್ದೀರಿ? ಹಿಂದೆ ಯಾರೋ ಒಬ್ಬ ಮಂತ್ರಿ ಶನಿವಾರ ಭಾನುವಾರ ಕೊಳಾಯಿನಲ್ಲೇ ಸರಾಬು ಬ್ರಾಂದಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ. ಈಗ ನಾನು ಸಾಧ್ಯವಾದ್ರೆ ಡಬಲ್ ಲೈನ್ ಪೈಪ್ ಹಾಕಿಸ್ಬಿಟ್ಟು ನೀರಿಗೆ ಸೇರಿಸ್ಬಿಟ್ಬಿಡ್ತೀನಿ. ಯಾಕಂದ್ರೆ ಹೆಂಗೋ ಅವ್ರು ನೀರ್ ಬೆರೆಸೇ ಬೆರೆಸ್ಬೇಕಾ, ಆ ಕೆಲಸ ಅವ್ರಿಗೆ ಕಡಿಮೆ ಆಗ್ಲಿ ಅಂತ ನೀರ್ ಮಿಕ್ಸಿಂಗ್ ಮಾಡಿಯೇ ಕಳಿಸ್ಬಿಡೋದು. ಜನ ಇದೀವಿ ನನ್ನ ಇದ. ಅಲ್ಲ ಸರ್, ಆರ್ಥಿಕ ಪರಿಸ್ಥಿತಿನ ಹೇಗೆ ಸುಧಾರಿಸ್ತೀರಿ? ಸಿಕ್ಕಿದವ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಡೋದು. ಹೆಂಗೂ ಈಗ ನಮ್ಮ ರಾಜ್ಯದಲ್ಲಿ ಜನಕ್ಕಿಂತ ವಾಹನಗಳೇ ಜಾಸ್ತಿ ಆಗ್ಬಿಟ್ಟೈತೆ. ಅದ್ರ ಮೇಲೆ ಕಿಲೋಮೀಟರ್ ಇಷ್ಟು ಪೈಸಾ ಅಂತ ಸುಧಾರಣೆ ತೆರಿಗೆ ಅಂತ ಹಾಕ್ಬಿಡೋದು. ಅದು ರೆಗ್ಯುಲರ್ ಇನ್ಕಮ್ ಆಗೋದಿಲ್ಲ ಇವ್ರೆ. ಆಹಾರ ಸಮಸ್ಯೆಗೆ ಪರಿಹಾರ ಹುಡುಕಿದೀರಿ? ಅದಕ್ಕೆ ಒಂದು ಹೊಸ ಕಾನೂನು ಮಾಡೋಣ ಅಂತ ಇವನೇ. ಈಗ ನೋಡಿ, ಸ್ವತಂತ್ರ ಬಂದು 42 ವರ್ಷ ಆಯ್ತು. ಆ ಸವಿ ನೆನಪಿಗೆ ಯಾರ್ಯಾರಿಗೆ 40 ವರ್ಷ ಆಗೈತು ಅವರೆಲ್ಲ ಒಪ್ಪತ್ತು ಊಟ ಬಿಟ್ಟು ಬಿಡಬೇಕು ಅಂತ ಕಾನೂನು ಮಾಡ್ತೀನಿ. ಯಾಕಂದ್ರೆ 40 ಮೇಲೆ ಅಲ್ವರೇ ಎಲ್ಲಾ ಕಾಯಿಲೆಗಳು ಬಂದು ಅಂಟ್ಕೊಳ್ಳೋದು. ಆರೋಗ್ಯ ದೃಷ್ಟಿಯಿಂದ ಅವ್ರಿಗೂ ಒಳ್ಳೇದು, ದೇಶದ ಪರಿಸ್ಥಿತಿಯಿಂದಲೂ ಒಳ್ಳೇದು. ಆ ಸಮಸ್ಯೆನು ನೀಗ್ತೈತಿ. 5 ವರ್ಷ ಪೂರ್ತಿ ರಾಜ್ಯಭಾರ ಮಾಡ್ತೀನಿ ಅನ್ಕೊಂಡಿದ್ರ? ಅದ್ ಯಾಕ್ರಿ ಆಗಕ್ಕಿಲ್ಲ? ಹೆಚ್ಚಿಗೆ ಪ್ರಶ್ನೆ ನೀವು ಕೇಳಬಾರ್ದು, ಹುಚ್ಚುಚ್ಚಾಗಿ ಉತ್ತರ ನಾನು ಕೊಡಬಾರ್ದು. ಪಾಲ್ಟಿಯಿಂದ ಗುಂಡು ಪಾಲ್ಟಿ ಐತೆ. ಆನಂದವಾಗಿ ಇವತ್ತು ರಾತ್ರಿ ಇಲ್ಲೇ ಇದ್ದು ಗುಂಡ ಹಾಕೊಂಡು ಶಿವ ಅಂತ ವೆಂಕಟರಮಣ ಅಂತ ಮನೆಗೆ ಹೋಗ್ಬಿಡಿ. ಚೆಂಡು, ನಮಸ್ಕಾರ. ನಮಸ್ಕಾರ ವೆಂಕಟರಮಣ. ಕಮಿಷನರ್ ಕಾಯ್ತಾ ಅವ್ರೆ, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓಹೋ, ಏನಪ್ಪ ಇಡೀ ಡಿಪಾರ್ಟ್ಮೆಂಟೇ ಬಂದ್ಬಿಟ್ಟೈತೆ. ಕುಂತ್ಕಡೆ ಕುಂತ್ಕಡೆ. ನೋಡಿ, ಆಡಳಿತಕ್ಕೆ ಬಂದ ಕೂಡಲೇ ತುಂಬಾ ಕ್ಲೀನ್ ಆದ ರಾಜ್ಯಭಾರ ಮಾಡಬೇಕು ಅಂತ ಇವ್ನಿ. ನಿಮ್ಮ ಸಹಕಾರ ಬಹಳ ಅಗತ್ಯ. ಕಮಿಷನರ್ ಸಾಹೇಬ್ರೆ, ಈಗ ನಮ್ಮ ರಾಜ್ಯದಲ್ಲಿ ಮಂತ್ರಿ ವರ್ಗ ಪ್ರಾರಂಭವಾದಾಗಿನಿಂದ ಎಷ್ಟು ಜನ ಮಂತ್ರಿಗಳಾಗಿದ್ರು, ಮಂತ್ರಿಗಳಿಗೆ ಮುಂಚೆ ಇದ್ದ ಆಸ್ತಿ ಪಾಸ್ತಿಗಳು ಎಷ್ಟು, ಆದ್ಮೇಲೆ ಎಷ್ಟು ಮಾಡ್ಕೊಂಡ್ರು, ಇಳಿದಾಗ ಎಷ್ಟೆಷ್ಟು ಆಸ್ತಿ ಇತ್ತು, ಜೊತೆಗೆ ಅವರ ಸಂಬಂಧಿಕರ ಮಕ್ಕಳ ಆಸ್ತಿ ಪಾಸ್ತಿಗಳೇನು ಅನ್ನೋದೆಲ್ಲ ಲೀಸ್ಟ್ ಮಾಡಿ ಇನ್ನೊಂದು ವಾರದಲ್ಲಿ ತಂದ್ಕೊಡ್ಬೇಕು. ಆಮೇಲೆ ಪ್ರಭುತ್ವದ ಆಡಳಿತ ಸುಸೂತ್ರವಾಗಿರಲಿ ಅಂತ ಮಂತ್ರಿ ಅವರಿಗೆಲ್ಲ ಸಹಾಯಕ ಮಂತ್ರಿ ಅಂತ ಭೇದ ಮಾಡದೆ ಎಲ್ಲರನ್ನೂ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿಬಿಟ್ಟಿವ್ನಿ. ಈಗ ಇವರುಗಳ ಆಸ್ತಿ ಪಾಸ್ತಿಗಳ ಲೆಕ್ಕನೂ ಕೂಡ ನೆನ್ನೆದು ಇವತ್ತಿಂದು ನಾಳೆದು ಕೂಡ ಲಿಸ್ಟ್ ಮಾಡಿಸ್ಕೊಡ್ಬೇಕು. ಹಂಗೆ ಯಾರ್ಯಾರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಏನೇನ್ ಚಿಲ್ಲರೆ ಕೆಲಸ ಮಾಡವ್ರೆ, ಎಷ್ಟೆಷ್ಟ್ ಕೊಲೆ ಮಾಡ್ಸವ್ರೆ, ಹೆಂಗ್ ಮಾಡ್ಸವ್ರೆ, ಎಲ್ಲೆಲ್ ಮಾಡ್ಸವ್ರೆ ಅನ್ನೋದನ್ನ ಲಿಸ್ಟ್ ಸಮೇತ ಫೋಟೋ ಸಮೇತ ದಾಖಲೆ ತಂದ್ಕೊಡ್ಬೇಕು. ಎಷ್ಟು ಮಾಡಿ ಸರ್, ಮುಖ್ಯವಾಗಿ ನಂದು ಏನಾರ ಇದ್ರೆ ತರಬೇಕು. ಖಂಡಿತ ಸರ್. ಇನ್ನು ಹಳ್ಳಿ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ, ಈಗ ನಾನ್ ಮಿನಿಸ್ಟರ್ ಆಗವನಿ ಏನ್ರಿ ಅನ್ನು, ಏನ್ ವಿಚಾರ ಹೇಳು. ಹೌದಲ್ವಾ, ಏನ್ರಿ? ಬಾ. ನಮಸ್ಕಾರ ಮಿನಿಸ್ಟರ್ ಸಾಹೇಬ್ರಿಗೆ. ಏನು ಮಾಲಿನಮ್ಮ, ಬೋ ಅಪರೂಪ, ಸಮಾಜ ಸೇವೆ ಹೆಂಗ್ ನಡೀತಾ ಐತೆ? ಚೆನ್ನಾಗೆ ನಡೀತಾ ಐತೆ. ಮುದ್ದಯ್ಯ, ಒಂದ್ ವಿಚಾರ ಪೇಪರ್ ನಾಗ ಬಂತಲ್ಲ, ನಿಜವಾ? ಏನು? ಏನಿಲ್ಲ, ಅದೇ ಆ ತುಲಾಭಾರದ ವಿಷಯ.
ನಿಜ ಮಾಡಿದ್ರು. 2,16,00,000 ದುಡ್ಡನ್ನು ಕೊಟ್ರು ಅದನ್ನ ಬಡಬಗ್ಗರಿಗೆ ಅಂತ ಈಸ್ಕೊಂಡ್ಬಿಟ್ಟಿವನಿ. ಇವತ್ತು ಮದ್ವೆ ಆಗದೆ ಕಣ್ಣೀರ್ ಇಡ್ತಾ ಇರೋ ಹೆಣ್ಮಕ್ಳು ಒಂಥರ ಅನಾಥ್ರೆ. ಯಾರನ್ನೇ ನೋಡ್ಲಿ, ಈಗ ವರದಕ್ಷಿಣೆ ಬೇಡ, ಹುಡುಗಿ ಕೆಲಸ ಮಾಡಿದ್ರೆ ಸಾಕು ಅಂತಾರೆ. ಎಲ್ರಿಗೂ ಎಲ್ಲಪ್ಪ ಸಿಕ್ತೈತೆ ಕೆಲ್ಸ. ಏ ಮಾರಪ್ಪ, ಇವತ್ತೇ ಒಂದ್ ವಿಚಾರ ಪೇಪರ್ಗೆ ಹಾಕಿಸ್ಬಿಡು. ಏನಪ್ಪ ಅಂದ್ರೆ, ಕೆಲಸವಿಲ್ಲದ ಹೆಣ್ಣು ಮಕ್ಕಳು ಯಾವ ಹಿಂದುಳಿದವ್ರಿಗೂ ಕಡಿಮೆ ಅಲ್ಲ. ಹಂಗಾಗಿ ಯಾರ ಅಂತವ್ರನ್ನ ಲಗ್ನ ಆದ್ರೆ 5,000 ರೂಪಾಯಿ ಕೊಡ್ತೀವಿ. ಇಲ್ಲ, ಕೆಲಸದಲ್ಲಿರೋ ಹೆಣ್ಣು ಮಕ್ಕಳನ್ನ ಲಗ್ನ ಆಗೋ ಗಂಡಸೇ ಸರ್ಕಾರಕ್ಕೆ 5,000 ರೂಪಾಯಿ ಕೊಟ್ಟು ಪರ್ಮಿಷನ್ ತಗೊಂಡ್ ಮದುವೆ ಆಗ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಹೊರಡಿಸ್ಬಿಡಪ್ಪ. ಸರಿನಾ ಮಾಲ್ತಮ್ಮ? ಅಂತೂ ಎಲ್ಲ ಮಂತ್ರಿಗಳು ಮಾತಾಡ್ದಂಗೆನೆ ಕೂತ್ ಕಡೆ ಕಾನೂನು ಜಾರಿ ಮಾಡೋದ್ ಕಲ್ತ್ಕೊಂಬಿಟ್ಟಿದೀಯ. ಅಷ್ಟೇ, ಅದಕ್ಕೇನ ಕಾಸಾ ಕರಿ ಮಾಡಿನ ಹೇಳಕ್ ನಾನಿದ್ರೆ ಬರ್ಗಳಕ್ಕೆ ಬಿಎ ಇಲ್ವಾ? ಏನೇ ಆದ್ರೂ ನೀನ್ ಏನೇ ಕೆಲಸ ಮಾಡಕ್ ಮುಂಚೆ ಒಸಿ ಯೋಚನೆ ಮಾಡು ಮುದ್ದಯ್ಯ. ಈಗ ನೀವ್ ಪಡ್ಕೊಂಡಿರಣ್ಣ, ಯಾವ ಬಡವ್ರಿಗಪ್ಪ ಅಂಚಿದೀಯ? ಅಂಚೋದ ಶಿವ ಶಿವ ವೆಂಕಟರಮಣ, ನಾನ್ ಏನ್ ಹೇಳಿದ್ದೆ ಬಡವರಿಗೆ ಅಂತ ಅಂದೆ. ಈಗ ನಾನು ಬಡವನೇ ಅಲ್ವಾ, ಮೊದಲು ನನ್ನ ಉದ್ಧಾರ ಆಗ್ಲಿ. ಮೊದ್ಲು ನಿನ್ನ ಉದ್ಧಾರ ಬೇಡ, ನೀನೇ ಆಗ್ಬಿಡು. ಅದಾದ್ಮೇಲೆ ನಿಧಿ ಹಣ ನನ್ನ ಕಡೆ ತಳ್ಬೇಕು ಅಷ್ಟೇ. ಏನ ಇದು, ಕಂಡವ್ರು ಹಣ ಅಂದ್ರೆ ಕಾಲ್ನಾಗ ಓದಿತಿದ್ದೀನು, ಹಿಂಗ ಮಾಡೋದು ಏನ ಮಾಡ್ತಿ ಇಷ್ಟೊಂದು ಹಣನ? ತಿರ್ಗಾ ಮರ್ಗ ನೀನು ತಾನಂದ್ರೆ ಜಾಸ್ತಿ ಓದ್ಬಿಡ್ತಿ ನೋಡು. ಇಟ್ಟಿರ್ತೀನಿ, ನಾಳೆ ಯಾರೋ ಒಬ್ಬ MLAನೋ ಇಲ್ಲ ಇನ್ನೊಬ್ನೋ ಬಾಯಿ ತೆಗದ ಅಂತ ಇಟ್ಕ, ಅವನ್ ಬಾಯಿಗೆ ಮಡುಗ್ಬಿಟ್ಟು ಮುಚ್ಚಿಸ್ಬೇಡವಾ? ತಪ್ಪಲ್ವಾ ನೀನ್ ಮಾಡೋದು? ಗೊತ್ತೇ, ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗ್ ಗೊತ್ತು. ಆದ್ರೆ ತಪ್ಪು ಮಾಡಿದ್ರೇನೆ ಅದು ಸರಿ ಬರೋದು. ಈಗ ನೋಡು, ಚಪ್ಪಲಿ ಹಾಕೊಂಡು ನಡೆದು ನಿನಗೆ ರೂಢಿ ಆಗ್ಬಿಟ್ಟೈತೆ ಅಂತ ಹೇಳ್ಕೊ. ಚಪ್ಪಲಿ ಇಲ್ದೆ ಸಲೀಸ ನಡೆಯಕ್ಕಾಯ್ತದ? ಹಂಗೆ ಅಧಿಕಾರ ಇಲ್ಲದೆ ಇದ್ರೆ ಹೆಂಗೋ ಬದುಕಿರ್ತೀವಿ. ಹಾಳಾದ ಅಧಿಕಾರ ಪದವಿ ಅನ್ನೋದು ಕುಸ ನಿನ್ ಚಪ್ಪಲಿ ಇದ್ದಂಗೆ. ಚಪ್ಪಲಿ ಎಷ್ಟು ದಿನ ಇರ್ತದೆ? ಸೌದಂಗೆಲ್ಲ ವಸನ ತಗತ್ತಲೇ ಇರ್ಬೇಕಾ? ಅದನ್ನ ತಗೊಳಕ್ಕೆ ದುಡ್ಡು ಬೇಕಾ? ಹಂಗೆ ನಮ್ಮ ಮೆಂಬರ್ಗಳನ್ನ ಕೊಂಡ್ಕೊಳ್ಳಕ್ಕೆ ಬಂಡವಾಳ ಬೇಡವೇನೆ. ಮೊದ್ಲೇ ಹೇಳ್ದೆ ನೋಡು, ನಂಗೆ ನನ್ ಮುದ್ದಯ್ಯ ಹೆಂಗಿದ್ನೋ ಹಂಗಿದ್ರೆ ಚೆನ್ನ. ಅಂದಳೆ ಹುಟ್ಟಿದ ಸೂರ್ಯ ಕೂಡ ಬೆಳಗಿಂದ ಸಂಜೆ ಗಂಟ 3 ಸಾರಿ ತನ್ನ ಬಣ್ಣ ಪವರ್ ಬದಲಾಯಿಸ್ತಾನೆ ಅಂತಂದಾಗ 5 ವರ್ಷ ಬದುಕೋ ನಾವು, ಎಷ್ಟ ತರ ಬಣ್ಣ ಬದಲಾಯಿಸ್ಬೇಡ. ಒಂದ್ ವಿಷಯ ಸರ್. ಏನಯ್ಯ? ಮೊನ್ನೆ ಕೆಂಪೇಗೌಡ ರೋಡ್ ನಲ್ಲಿ ದಾರಿ ಡಿಕ್ಕಿಯಾಗಿ ಕಾರು ಚೌಚೌವಂತೆ. ಮತ್ತಿನ್ನೇನಾಗ್ತದ? ಬಿಸಿನೆಸ್ ಸೆಂಟರ್ ಅಂತ ಬಂದಿದ್ದೆಲ್ಲ ಒಳಗ್ ಬಿಟ್ಬಿಟ್ರೆ ನೋಡು, ಮೊದಲು ಕಮಿಷನರ್ ಹೇಳ್ಬಿಡಪ್ಪ, ಒಂದ್ ವೇ ಬೋರ್ಡ್ ಹಾಕ್ಸ್ಬಿಡು ಅಂತ. ಆ ಕೆಲ್ಸ ಮಾಡಿದ್ರು ಸರ್, ಅದಕ್ಕೆ ಆ ಏರಿಯಾ ಜನ ಎಲ್ಲ ಸೇರಿ ವ್ಯಾಪಾರ ಹಾಳಾಗತ್ತೆ, 100,000,000 ಲಾಸ್ ಆಗತ್ತೆ ಅಂತಾರೆ. ಅದಕ್ಕೇನ್ ಮಾಡೋದಕ್ಕಾಯ್ತದಪ್ಪ? 1,500,000 ಕೊಡ್ತೀವಿ, ಒನ್ ವೇ ತೆಗಿಸಿ ಅಂತಾರೆ. ನಾಳೆ ಚರಂಡಿನೂ ತೆಗಿಸ್ಬಿಡಿ ಅಂತಾರೆ. ಒಪ್ಕೋಬೇಡ ಮುಂದಯ್ಯ, ದುಡ್ಡಿಗಿಂತ ಜನ ಮುಖ್ಯ, ಜನರು ಹಿತ ಮುಖ್ಯ. ಒಪ್ಕೋಬೇಡಿ. ಹೆಂಗಸ್ರು ಮಾತ್ ಕೇಳೋ ದಡ್ಡ ನನ್ ಮಗ ಅಲ್ಲ ಕಣೆ ನಾನು. ನನಗೆ ನನ್ನ ಫಂಡ್ ಮುಖ್ಯ. ಮಾರಪ್ಪ 10 ಕೇಳು. ಹೂ ಅಂದ್ರೆ ಕಮಿಷನರಿಗೆ ಫೋನ್ ಮಾಡಿ ಆಫೀಸ್ ಹೋಗೋರಿಗೆ ಕಷ್ಟ ಆಯ್ತದೆ, ಸುತ್ಕೊಂಡ್ ಬರ್ಬೇಕಾದ್ರೆ ಪೆಟ್ರೋಲ್ ಎಷ್ಟ್ ಆಯ್ತದೆ, 4 ಜನ ನಾಗರಿಕರ ಹತ್ರ ವಿಚಾರ ಮಾಡಿ ತಿಳಿಸಿಬಿಟ್ಟವ್ರೆ ಅದನ್ನ ಬದಲಾಯಿಸ್ಬೇಕಂತೆ ಅಂತ ಹೇಳ್ಬಿಡು. ಸರಿ ಸರ್. ಯಾಕೆ ಹಂಗ್ ನೋಡ್ತಾ ಇದೀಯಾ ಹಳೆ ಆಂದಳ್ಳಿ? ಹೋಗಿ ಒಳಗೆ. ಮಾಲಿನಿ, ಜೈ ಮಾಲಿನಿ. ಏನ್ ಮುದ್ದಯ್ಯ? ಏನಿಲ್ಲ, ನಿಂಗೆ ಅನ್ನಿಸ್ತಾ ಇರ್ಬೋದಲ್ವಾ ಈಗ, ಈ ನನ್ನ ಮಗ ಹೆಂಗಿದ್ದೋನಿ ಹೆಂಗಾಗ್ಬಿಟ್ಟವನೇ ಅಂತ. ಮುದಯ್ಯ, ಒಂದಪ್ಪ ನಿನ್ ಎದೇನ ಕೈ ಇಟ್ಕೊಂಡು ನನ್ ಎತ್ತಾಗಿ ನಡ್ಕಂತಾವೀನಿ ಅಂತ ಹೇಳು. ನಿಯತ್ತಾಗಿರೋದಕ್ಕಲ್ಲ ಈ ಸೀಟಿಗೆ ಬಂದಿರೋದು, ನಿಯತ್ತಾಗಿರ್ಬೇಕಾದ್ರೆ ಈ ಸೀಟ್ಗೆ ಬರ್ಬೇಕು ಅಂತ ಏನಿಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ, ಅಧಿಕಾರಕ್ಕೆ ಬಂದ್ರೆ ಅದು ಮಾಡ್ಬೋದು, ಇದು ಮಾಡ್ಬೋದು, ಹೆಸರು ತಗೋಬಹುದು ಅಂತ. ನನಗ್ ಮನ್ಸೈತೆ, ಸೋಳೆ ಮಕ್ಳು ನಮ್ಮ ಸ್ನೇಹಿತರು ಮಾಡಕ್ ಬಿಡ್ತಾ ಇಲ್ಲ. ಇಡೀ ಜಗತ್ತಿರೋದು, ಸಕಲ ಸವಲತ್ತುಗಳು ಸಿಗ್ತಾ ಇರೋದು ಸಮಥಿಂಗ್ ಇನ್ ಮೇಲೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ವಿಧಾನ ಸೌಧದ ಒಬ್ಬ ಜವಾನ ಆಗ್ಬೇಕಾದ್ರು 20,000 ರೂಪಾಯಿ ಮಡಗಬೇಕು ಗೊತ್ತಾ? MLA ಆದ್ಮೇಲೆ ಏನೆಲ್ಲಾ ಬುದ್ಧಿ ಉಪಯೋಗಿಸಿ ಈ ಪಟ್ಟಕ್ಕೆ ಬಂದೆ ಗೊತ್ತಾ? ಅಷ್ಟಕ್ಕೂ ನಾನೇ ಕಾರಣ ಅಲ್ವಾ? ಅಂದ್ರೆ ಈ ಪಟ್ಟಕ್ಕೆ ಬರಬೇಕಾದ್ರೆ ಬೇಕಾಗಿರೋದು ವಿದ್ಯೆ ಅಲ್ಲ, ಯೋಗ್ಯತೆ ಅಲ್ಲ, ಬುದ್ಧಿ. ಅದು ಕೆಟ್ಟ ದಾರ ಆಗಿರ್ಬೋದು, ಇಲ್ಲ ಕುತಂತ್ರ ದಾರ ಆಗಿರ್ಬೋದು. ಅಂದ್ರೆ ಒಳ್ಳೆತನ, ಒಳ್ಳೆ ಬುದ್ಧಿಗೆ ಇಲ್ಲಿ ಜಾಗನೇ ಇಲ್ಲ. ನೀವ್ ನಿಜವಾಗ್ಲೂ ಒಳ್ಳೆಯವ್ರಾ ಕೆಟ್ಟವ್ರಾ? ಒಳ್ಳೆಯವ್ರ ಒಳ್ಳೆಯವನು, ಕೆಟ್ಟವ್ರಿ ಕೆಟ್ಟವನು. ಏನೋ, ನಿಮ್ಗೆ ಒಳ್ಳೆ ಬುದ್ಧಿ ಇದ್ದಾಗ ಮಗಳು ಮದ್ವೆ ಮುಗಿಸ್ಬಿಡ್ರಿ. ಗಂಡು ಗಂಡು ಮಾ
ಮಾಲಿನಿ ಅಕ್ಕನ ಮಗ. ನಿನ್ನ ಅಕ್ಕನ ಯಾರ ಮಗ? ಮಾಲಿನಿ ಅಕ್ಕನ ಮಗ ಅವನೇ. ಆದ್ರೆ ಕೆಲಸ ಇಲ್ಲ. ಮಾಲಿನಿ ಈಶ ಹೇಳಲೇ ಇಲ್ವಲ್ಲ. ಇರ್ಲಿ ಇರ್ಲಿ, ಮೂರ್ತ ಮಡಗಿಸು, ಗುಡಿ ಮುಂದೆ ನಿಲ್ಸು. ಖರ್ಚು ಮಾಡಕ್ಕೆ ಕಾಸಿಲ್ಲ. ಕೊಡೋದು ತಾಳಿ ಬಟ್ಟೆ ಹಾರ ಪೂಜೆ ಖರ್ಚು ಊಟ ಎಲ್ಲ ಅವ್ರವ್ರ ಮನೇಲಿ. ಒಪ್ಗೆನಾ? ಒಪ್ಗೆ. ಅಡುಗೆ ಆಡ್ವೆ ಹಳೆಯ ಅಂದಳ್ಳಿ, ಊರಿಗೆ ಉಪದೇಶ ಮಾಡೋನ್ ಒಪ್ಪನಾರು ಹಿಂಗ್ ಮಾಡ್ ತೋರ್ಸವನ? ನಾನ್ ಮಾಡ್ತೀನಿ. ಯಾಕೆ ಗೊತ್ತಾ? ಗೊತ್ತು ರೀ, ನೀವು ಸ್ವಾರ್ಥಿಗಳು. ಇದ್ರಲ್ಲೂ ಹೆಸರು ಪತ್ರಿಕೆಗಳಲ್ಲಿ ಫೋಟೋ ಬರ್ಲಿ ಅಂತ. ಬರ್ಬೇಕು, ಜನ ಕಣ್ಬಿಟ್ಟು ನೋಡ್ಬೇಕು ಯಾರ್ಲಾ ಇವನು ಅಂತ. ದೇಶನೇ ದುರುಗುಟ್ಕೊಂಡು ನೋಡ್ಬೇಕು, ಅದೇ ನನ್ನ ಆಸೆ. ಬರ್ಲಪ್ಪ, ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ನೋಡಿದ್ರ, ಇದೇ ಈ ರಾಜ್ಯದ ಮುಖ್ಯಮಂತ್ರಿ ಮುದ್ದಯ್ಯನ ಮಗಳ ಮದುವೆ. ಮುಖ್ಯದವರು ಯಾರೋ ಗೊತ್ತಾ? ಹೆಣ್ಣು ಗಂಡು ತಂದೆ ತಾಯಿ ದೇವಸ್ಥಾನದ ಪೂಜಾರಪ್ಪ. ಸರ್, ನಿಮ್ ಮಗಳ ಮದುವೆ ಈ ರೀತಿ ಮಾಡ್ತಾ ಇದ್ದೀನಲ್ಲ ಸ್ವಾಮಿ, ನಿಮ್ಗೆಲ್ಲ ಆಶ್ಚರ್ಯ ಅಲ್ವಾ? ನಿಜ, ಮದುವೆಗೆ ಬರಬೇಕಾದ್ರೆ ಸರ್ಕಾರಿ ಕಾರುಗಳಿಲ್ಲ. ಸರ್ಕಾರದ ಕಾರಲ್ಲಿ ಬಂದು ಸರ್ಕಾರದ ದುಡ್ಡಿನಲ್ಲೇ ಬಳುವಳ್ಳಿ ಕೊಟ್ಟು DA ಬಿಲ್ ಕಳಿಸೋ ಮಂತ್ರಿ ವರ್ಗ ಅಲ್ಲ. ಮಂತ್ರಿಗಳಾಗೋದಕ್ಕೆ ಮುಂಚೆ ದೇವರ್ ಸಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದು, ಮಂತ್ರಿಗಳಾದ್ಮೇಲೆ ಮಗಳ ಮದುವೆಗೆ ಮೈ ಮೇಲೆ ವಜ್ರಾಭರಣಗಳು ಹಾಕುವಂತ ಹಲ್ಕ ನನ್ನ ಮಗ ಮಂತ್ರಿ ನಾನಲ್ಲ. ಸರ್ಕಾರಿ ಆಫೀಸರ್ಗಳಿಲ್ಲ, ಸರ್ಕಾರದ ಫೋಟೋಗ್ರಾಫರ್ಗಳಿಲ್ಲ, ಸಿಬ್ಬಂದಿ ಇಲ್ಲ. ಅಂದ್ರೆ ನಾನು ಮಂತ್ರಿ ಮಾಡಿದ ಸಿಂಪಲ್ ಮದುವೆ. ರಾಜಕೀಯದಲ್ಲಿ ಇರೋ ಯಾವ ಧುರೀಣನು ಇಷ್ಟು ಸಿಂಪಲ್ ಆಗಿ ಮದುವೆ ಮಾಡಿಲ್ಲ, ಮಾಡೋದು ಇಲ್ಲ. ನಂದೇ ಫಸ್ಟ್, ನಂದೇ ಲಾಸ್ಟ್. ಮತ್ ನಮ್ಮನ್ನ ಯಾಕೆ ಕರೆದ್ರಿ ಸರ್? ನೀವು ಪೇಪರ್ನವ್ರ ಅಲ್ಲವ್ರ? ಬೆಳಗ್ಗೆ ಈ ಸುದ್ದಿ ಪೇಪರ್ನಾಗ ಬರ್ಬೇಕು, ಮಧ್ಯಾಹ್ನ ರೇಡಿಯೋದಲ್ಲಿ ಬರ್ಬೇಕು, ರಾತ್ರಿ ಟೆಲಿವಿಷನ್ ಅಲ್ಲಿ ಬರ್ಬೇಕು, ಒಟ್ಟು ಸುದ್ದಿನೇ ಇರ್ಬೇಕು. ಹೋಗಿ ಬನ್ನಿ, ಹೋಗಿ ಬನ್ನಿ. ವೆಂಕಟರಮಣ ವೆಂಕಟರಮಣ ವೆಂಕಟರಮಣ, ಹೋಗಿ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ನಮಸ್ಕಾರ. ಲೇ ಮಿಂಡ್ರಿಗೆ ಹುಟ್ಟಿದವನ ಲೇ, ನಾನೇ ಕುಬೇರಪ್ಪ. ಗೊತ್ತದೇಡ, ನೀನ್ ಅವನ ಮಕ ನೋಡಿದ್ರು ಗೊತ್ತಾಗದಿಲ್ಲ, ಮತ್ತೆ ಹೆಸರು ಬೇರೆ ಹೇಳ್ಬೇಕೆ ನೀನ್? ಮತ್ತೆ ಬರೀ ಕುಬೇರಪ್ಪ ಒಬ್ಬನೇ ಅಲ್ಲಪ್ಪ, ಜೊತೆಗೆ ದೊಡ್ಡಗೌಡ್ನು ಬಂದಿದ್ದೀನಿ. ನಿಮ್ಮನ್ ಒಳಗ್ ಬಿಟ್ಟವ್ರು ಯಾರ್ಲ? ನಿಮ್ಮ ತಾತ ಕೊಲೆ ಮಾಡಿದವರೇ. ತಲೆ ಎತ್ತಿ ತಿರುಗುವಾಗ ಸಸ್ತಾ ಸರ್ಕಾರದ ದುಡ್ಡು ತಿಂದಿದ್ದಕ್ಕೆ ನಮ್ಮನ್ನೇನ್ ಮಾಡಿಸ್ಬಲ್ಲೆ ನೀನು? ಅಲ್ಲಿ ಬಿಗಿರ್ದು ಮಾತಾಡು. ನಾನೀಗ ರಾಜ್ಯದ ಮುಖ್ಯಮಂತ್ರಿ. ನಿನಗೆ ಈ ಸ್ಥಿತಿ ತಂದವ್ರು ಯಾರು ಅಂತ ಗೊತ್ತಾ? ಗೊತ್ತು. ವೋಟ್ ಹಾಕಿದವರು. ವೋಟ್ ಹಾಕಿದವ್ರು ಯಾರು ಗೊತ್ತಾ? ಶ್ರೀಮಂತ ಹಣಪ್ಪ, ಪ್ರಜಾಪಕ್ಷ ಪ್ರೆಸಿಡೆಂಟ್ರು ಅಂತ ನೀನಂತೀಯ, ಅದು ಗೊತ್ತು. ಆದ್ರೆ ಅವತ್ತು ನಮ್ಮಿಬ್ಬರಲ್ಲಿ ಓಟಗಳ ಇತ್ತು, ಊರಿನಲ್ಲಿ ನಮಗ್ ಪಾರ್ಟಿ ಗೆಲ್ಬೇಕಾಗಿತ್ತು. ನಿಜ, ನೂರಕ್ಕೆ ನೂರು ಪಾಲ್ ನಿಜ, ಒಪ್ಕಂತೀನಿ. ಆದ್ರೆ ನೀವು ನನ್ನ MLA ಮಾಡಿದ್ರಿ. ಮಂಕ್ ನನ್ನ ಮಗ, ವಿದ್ಯಾ ಬುದ್ಧಿ ಇಲ್ಲ, ಎಬ್ಬೆಟ್ಟೋನು ಅಂತ ನನ್ನ ಇಟ್ಕೊಂಡು ಇಬ್ರು ಹರಾಜಾಗಕ್ ನೋಡಿದ್ರಿ ನನಗೆ. ಆದ್ರೆ ನಾನು ನನಗಿಂತಲೂ ಬಕ್ರಾ ನನ್ನ ಮಕ್ಕಳದಾರಲ್ಲ MLAಗಳು, ಅವ್ರನ್ನ ಹಿಡ್ಕೊಂಡು ನನ್ನ ಸ್ವಬುದ್ಧಿಯಿಂದ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದೀನಿ. ನಿಮ್ಮ ಇಬ್ಬರಾಟ ಆಗಿ ನಡೆಯಲ್ಲ. ಕಾಗದಲ್ಲಿ ಕಾಂಟ್ರಾಕ್ಟ್ ತೋರಿಸಿ ಲಕ್ಷಾಂತರ ಲಾಭ ಮಾಡೋ ನಿಮ್ಮ ಆಸೆ ಇಲ್ಲಿ ನೇರಕ್ಕಿಲ್ಲ. ಸಾರ್ವಜನಿಕ ದ್ರೋಹ ಮಾಡಕ್ಕೆ ನಾನು ಬಿಡಕ್ಕಿಲ್ಲ. ನೀನೇನ್ ಮಹಾದ್ರೋಹ ಮಾಡದೆ ಇರೋದು? ವ್ಯಾಪಾರ ಜಾಗನ ಒನ್ವೆ ಮಾಸಾಗ ಮಾಡಿ ವ್ಯಾಪಾರಸ್ಥರ ಕಡೆಯಿಂದ ದುಡ್ಡು ಹೊಡೆದೆ. ದರಗಳ ಜಾಸ್ತಿ ಅಂತ ಹೇಳಿ ಸಾರ್ವಜನಿಕರನ್ನ ಎತ್ತುಕಟ್ಟಿ ದೊಡ್ಡ ದೊಡ್ಡ ಮಾಲೀಕರಿಂದ ಮರ್ಯಾದೆ ಇಲ್ಲದೆ ಲಂಚ ಹೊಡೆದು ಮೊದಲಿಗಿಂತ ತಲ ಏರಿಸ್ತೆ. ದುರಾಭಾರ ಅಂತ ಕೋಟಿ ಕೋಟಿ ಹಣದಲ್ಲೇ ತೂಗಿಸಿಕೊಂಡು ನುಂಗಿ ನೀರು ಕುಡಿದು ಕೋಟಿ ಕೋಟಿ ಹಾಕಿದ ಕಾಂಟ್ರಾಕ್ಟರ್ದಾರ ಕೆಲಸ ಕೊಡದೆ ಹೊಸಬರ್ನ ತಂದು ಹೊಲಸೆಬ್ಸಿದೀಯ. ಊರು ಸೂಳೆ ಜೈ ಜೈ ಮಾಲಿನಿ ಇದ್ದಾಳಲ್ಲ, ಅವಳಿಗೆ ಎಂತ ಕಲಾಭವನ ಕಟ್ಟಿಸೆ. ಇಷ್ಟೆಲ್ಲಾ ಮಾಡದ ನಿನ್ನ ನಾವು ತಾನೇ ಸುಮ್ಮನೆ ಬಿಡ್ತೀವಿನ? ಜನಗಳಲ್ಲಿ ಈಗಾಗಲೇ ನಿನ್ನ ಬಗ್ಗೆ ದ್ವೇಷ ತುಂಬಿದೆ. ದಂಗೆ ಎಬ್ಬಿಸ್ತೀವಿ, ಜನಗಳನ್ನ ಎತ್ತಿರ್ತೀವಿ. ನಾಡಿದ್ದು ನಡೆಯೋ ಸಾರ್ವಜನಿಕ ಸಭೆನ ಅದ್ ಹೇಗೆ ಎದುರಿಸ್ತೀಯೋ ನಾವು ನೋಡೇ ಬಿಡ್ತೀವಿ. ಅಷ್ಟೇ ಮಾಡಿ, ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಭೆ ನಡೆಸೋದನ್ನ ಅದ್ ಯಾವ ಅಂತ ತಡೆಗಟ್ತಾನೆ ನಾನು ನೋಡ್ತೀನಿ. ತಮ್ಮಿದ್ರೆ ಜನರ ಮುಂದೆ ನಡೆದ ವಿಚಾರ ಹೇಳಿ ತೀರ್ಪು ಅವರೇ ಕೊಡ್ಲಿ. ಬರೀ ತೀರ್ಪಲ್ಲ, ನಿನ್ನ ಮಂತ್ರಿ ಸ್ಥಾನದಿಂದ ಇಳಿಸಿ ಅದೇ ಬೀದಿಲಿ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗ್ಬೇಕು. ಹಾಗೆ ಮಾಡ್ತೀವಿ. ವಿದ್ಯಾ ಬುದ್ಧಿ ಇಲ್ಲದ ನಿನಗೆ ಇಷ್ಟ ತಲೆ ಇದ್ರೆ ನಮಗಿನ್ನಷ್ಟು ಇರ್ಬೇಡ. ಇರ್ಬೇಕು, ಆದ್ರೆ ಸುಮ್ಮನೆ ಮಾತಾಡಿ ಏನ ಲಾಭ? ಮಾಡಿ ತೋರಿಸಿ. ನಾನು ಮಾಡಿರೋದನ್ನ ನಾನು ತೋರಿಸ್ತೀನಿ. ಜನ ಯಾವ್ದು ಬೇಕೋ ಅದನ್ನ ತಗಂತಾರೆ. ಇನ್ನೇನ್ರಪ್ಪ? ಏನ್ರಿ ಇದು? ಜನರಲ್ಲಿ ಕೆಟ್ಟವರಾದ್ರಿ, ಪಾರ್ಟಿಲಿ ಕೆಟ್ಟವರಾದ್ರಿ, ಕಡೆಗೆ ಏನ್ ಸಾಧಿಸ್ತೀರಾ? ಇನ್ನೂ ಏನ್ ಸಾಧಿಸ್ಬೇಕು? ಆಕಾಶ ಕೆಳಗೆ ಮಾಡಲಿ, ಭೂಮಿನ ಮೇಲ್ ಮಾಡ್ಬೇಕಾ? ಏನು ಬೇಡ, ಈ ರಾಜಕೀಯ ಜಂಜಾಟ ನಮ್ಮಂತವ್ರಿಗಲ್ಲ.
ಬಿಟ್ಬಿಡಿ ಇದನ್ನ. ಕೃಷ್ಣ ಪರಮಾತ್ಮ ಏನ್ ಹೇಳವನೆ ಗೊತ್ತೇನೆ ವೆಂಕಟ ಲಕ್ಷ್ಮಿ, ಕಷ್ಟ ನಿಷ್ಠೂರ ಯಾರಿಗೂ ತಪ್ಪಿದ್ದಲ್ಲ, ಅದೆಲ್ಲ ಅದಕ್ಕೂ ಚಚ್ಚದೆಯಿಂದ ಎದುರಿಸೋದೆ ಎದುಗಾರಿಕೆ ಅಂದವನೆ. ನೋಡು ಇಂಥ ಬೊಗಳೋ ನಾಯಿಗಳನ್ನೆಲ್ಲ ಬೀದಿಲಿ ಬಿಡ್ಬಿಡ್ಬೇಕು. ಆನೆ ವಾಯ್ತಾ ಇರ್ತದೆ, ನಾಯಿ ಬೊಗಳ್ತಾ ಇರ್ತದೆ, ನಾಯಿ ಬೊಗಳ್ತದೆ ಅಂತ ಆನೆ ತಿರುಗಿ ನೋಡ್ತದ? ಏ ಜಾನ್ ಬೊಗಳಿ, ಎದುರು ಕಳೆದೆ ಒಂಟು ಹೋಯ್ತಾ ಇರ್ಬೇಕು. ನಿದ್ದೆ ಮಾಡ, ಇನ್ನೆಲ್ರ ನಿದ್ದೆ ಬಿಡು. ಮುಂಚೆ ಇಲ್ಲ ನಾನೊಬ್ಬ ಚೌರ್ದವ್ರನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನಾಚ್ಕಂತ ಇದ್ದೆ. ಎಮ್ ಎಲ್ ಎ ಆದಾಗ ಏನೋ ಆನಂದ ಪಟ್ಟೆ, ಮುಖ್ಯಮಂತ್ರಿ ಆದಾಗ ನೀವು ನನಗಿಂತ ಪುಣ್ಯವಂತ ಇನ್ನೊಬ್ಳಿಲ್ಲ ಅಂತ ಜಂಬ ಪಟ್ಟೆ. ಆದ್ರೆ ಆದ್ರೆ ಈಗ ನಾನು ನನ್ನೆಂಡ್ರಾಗ್ನಲ್ಲ ಅಂತ ಕಣ್ಣೀರ್ ಇಡ್ತಾ ಇದ್ದೀನಿ. ನನ್ನೆಂಡ್ರಾಗಿದೀಯ ಅಂತ ನೀನೇನ್ ಕಣ್ಣೀರ್ ಇಡ್ತಾ ಇದೀಯೋ? ನಾನ್ ಯಾಕಪ್ಪ ಈ ದೇಶದ ಮುಖ್ಯಮಂತ್ರಿ ಆದಾಯ ಅಂತ ನಾನ್ ಕಣ್ಣೀರ್ ಇಡ್ತಾ ಇದ್ದೀನಿ. ಬೇಸ್ ಬೇಸ್, ಎಂತ ಮಾತು ನಿನ್ ಬಾಯಾಗ ಬರ್ತಾಯ್ತೆ? ಯಾಕ್ರಿ ಏನಾಟ? ನನ್ ಗಂಡಂಗೆ ಏನು ಗೊತ್ತಿಲ್ಲ ಅಂತಿದ್ದೆ, ಆದ್ರೆ ನನ್ ಗಂಡಂಗ್ ಗೊತ್ತಿಲ್ಲದೆ ಇರೋದೇ ಇಲ್ವಲ್ಲ ಶಿವ. ನಿಜ ಹೇಳು, ಇಷ್ಟೆಲ್ಲ ಹಣ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಇದೀಯಾ ಹೇಳು. ವೆಂಕಟ ಲಕ್ಷ್ಮಿ, ನಿಂಗೇನು ಹುಚ್ಚಡಿತ ಹೆಂಗೆ ಅಲ್ವೇ? ಊರವ್ರು ಅಂತಾರೆ ಅಂತ ನೀನು ಹೊಡೆದು ಬಿಡೋದು ಹಣ ಹೊಡೆದಿವು ನಿಂತ. ಸತ್ಯವಾಗ್ಲೂ ಹೊಡೆದಿದ್ದೀರಾ? ನನ್ ಕಣ್ ಮುಂದೆನೆ ಹೊಡೆದಿದ್ದೀರಾ? ನನ್ ಮಗಳ ಮದ್ವೆನ ಅನಾಥರ ಮಾಡ್ದಂಗೆ ದೇವಸ್ಥಾನದ ಮುಂದೆ ಮಾಡಿದ್ರಲ್ಲ, ನಿಮ್ಗೇನ್ರಿ ಬಂತು? ಯಾಕ್ರಿ ಹಿಂಗಾಗೋದ್ರಿ? ಯಾಕ್ರಿ ಹಿಂಗಾಗೋದ್ರಿ? ಇಷ್ಟಂದ್ರು ಇಷ್ಟಂದ್ರು ಇನ್ನೂ ಸುಮ್ಕೆ ಇದ್ದೀರಲ್ಲ. ಮಾತಾಡ್ರಿ ಮಾತಾಡ್ರಿ, ಮಾತಾಡೋ ಮುಟ್ಟಾಳ ಗಂಡ, ಮಾತಾಡೋ. ಮಾತಾಡ್ತೀನಿ ಮಾತಾಡ್ತೀನಿ, ಇನ್ನೊಂದಿನ ತಡ್ಕೋ. ನಾಳೆ ಸಾಯಂಕಾಲ 6 ಗಂಟೆಗೆ ಮಲ್ಲೇಶ್ವರಂ ಮೈದಾನದಲ್ಲಿ ಮಾತಾಡ್ತೀನಿ. ಹೋಟೆಲ್ ದರ ಡೌನ್ ಡೌನ್, ಮಾರ್ಕೆಟ್ ರೇಟು ಡೌನ್ ಡೌನ್, ಹೋಟೆಲ್ ದರ ಡೌನ್ ಡೌನ್, ಮಾರ್ಕೆಟ್ ರೇಟು ಡೌನ್ ಡೌನ್. ಸಮಾಧಾನ, ಹೋಟೆಲ್ ದರ ಡೌನ್ ಡೌನ್, ಮಾರ್ಕೆಟ್ ರೇಟು ಸಮಾಧಾನ ಸಮಾಧಾನ. ನಮ್ಮ ಪಾರ್ಟಿಯಿಂದ ಗೆದ್ದು ನಮ್ಮವ್ರನ್ನೆಲ್ಲ ಮಣ್ಣು ಮುಗಿಸಿ ತಾನೇ ದೊಡ್ಡ ಮುಖ್ಯಮಂತ್ರಿ ಅಂತ ಮೆರೆಯೋ ಮುದ್ದಯ್ಯನ್ನ ಖಂಡಿತ ಇಳಿಸಬೇಕು. ಅಷ್ಟೇ ಅಲ್ಲ, ನಮ್ಮ ಮೇಲೆ ಹಾಕಿರೋ ಕೇಸ್ಗಳನ್ನೆಲ್ಲ ವಾಪಸ್ ತರಿಸ್ಬೇಕು. ಅವನೊಬ್ಬನೇ ನುಂಗಿ ನೀರು ಕುಡಿದಿರೋ ಗಂಟನ್ನೆಲ್ಲ ಕಕ್ಕಿಸ್ಬೇಕು. ಕಗ್ಸೋಣ ಕಗ್ಸೋಣ, ಆದ್ರೆ ಅದಕ್ಕೆ ಸರಿಯಾದ ಆಧಾರಗಳು ಬೇಕು. ನಾನು ಒದಗಿಸ್ತೇನೆ. ನೀನು ಯಾರಮ್ಮ? ನೀನು ಅವನು ಹೆಂಡ್ತೀರಿ? ಬಾಮ ಬಾ ಬಾ ಬಾ, ಕರೀರಿ. ಇಂಪಾರ್ಟೆಂಟ್ ಸಾಕ್ಷಿ ಅಲ್ವಾ ಇದು? ಮನೆ ಆಳು ಬುದ್ಧಿ ನಿಮ್ಮಿಬ್ರು ಮೈ ತುಂಬಾನು ಐತೆ. ಮಲಗೋ ಮಂಚದಾಗೆ ಒಂದು ಸಂಚು ಮಾಡಿ ಪಾರ್ಟಿ ಮಾಡೋ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ. ಒಂದ್ಯಾಕೆ? 100 ಕೇಳು, ಯಾರು ಬೇಡ ಅಂತಾರೆ? ನಾನು ಸುಳ್ಳೆ ಅದು ಯಾರಿಂದ? ನಿಮ್ಮ 3 ಜನರಿಂದ. ನಾಟಕ ಕಂಪನಿಯಿಂದ ಕರ್ಕೊಂಡು ಬಂದು ನನ್ನ ರಾಜಕೀಯದಲ್ಲಿ ಬಳಸದ್ರಿ, ಬೀದಿ ಬಸವಿ ಮಾಡಿದ್ರಿ. ಜ್ಞಾಪಕ ಆಯ್ತಾ? ಏನು ಅಮ್ಮ, ಅವರು ಕಲಾಭವನದ ಸಾಹುಕಾರರು, ಮುದ್ದೇನವರ ಪರ ಬಹಳ ವಹಿಸಿ ಮಾತಾಡ್ತಾ ಇದ್ದೀರಾ? ಏನ್ ಎಂ ಜಿ ಆರ್ ಪಾರ್ಟಿಯಲ್ಲಿದ್ದ ಜಯಲಲಿತಾ ತರಹ ಮೆರಿಬಹುದು ಅಂತ ತಿಳಿದಿದ್ಯೇನು? ಅದೆಲ್ಲ ಯಾವುದೂ ಆಗೋಲ್ಲ. ಮುದ್ದಯ್ಯನ ಪಾರ್ಟಿಯಿಂದ ಹೊರಗೆ ಹಾಕ್ತೀವಿ, ಜನ ಪದವಿಯಿಂದ ಕೆಳಗಿಳಿಸ್ತಾರೆ. ನನ್ನ ಗತಿ ನನ್ನ ಗತಿಗಿಂತ ನಿಮ್ ಪಾರ್ಟಿ ಗತಿ ಏನಾಯ್ತದೆ ಅಂತ ಯೋಚನೆ ಮಾಡಿ. ಇಂತೂ ನೀವು ಬರೀ ಪಾರ್ಟಿ ಪಾರ್ಟಿ ಅಂತ ಕೂತಿರಿ, ನಾಳೆ ಜನ ಯಾವ ಪಾರ್ಟಿನೂ ನಮ್ದೇ ಬರೀ ಮುದ್ದಯ್ಯನಂತ ವ್ಯಕ್ತಿಗಳನ್ನ ಹುಡುಕಿ ಸ್ವತಂತ್ರವಾಗಿ ಗೆಲ್ಲಿಸ್ತಾರೆ. ವೆಂಕಟಲಕ್ಷ್ಮ, ನೀನ್ ದುಡುಕ್ತೀರಿ ಕಣಮ್ಮ, ಆತರದಾಗೆ ಗಂಡನ್ ಬಿಟ್ಕೊಡೋ ಯೋಚನೆ ಮಾಡ್ತಾ ಇದೀಯಾ? ಮುಸಿ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ನನ್ ಗಂಡ ಅಂತೂ ಜನರ ಸೇವೆ ಮಾಡ್ತೀನಿ ಅಂತ ಮೋಸ ಮಾಡ್ದ, ಆದ್ರೆ ನಾನು ಹಂಗಾರೆ ನಾಳೆ ನಡೆಯೋ ಸಾರ್ವಜನಿಕ ಸಭೆಗೆ ನೀನ್ ಬರ್ತೀಯಾ? ಖಂಡಿತ ಬರ್ತೀನಿ. ಸರ್, ಎಲ್ಲ ಉಪಮುಖ್ಯಮಂತ್ರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರಂತೆ, ನಿಮ್ಮ ನೋಡಕ್ ಬಂದಿದ್ದಾರೆ ಸರ್. ಹಾಳಾಗೋಗಲಿ ತಾಲ್ಕಿನ ನನ್ನ ಮಕ್ಕಳು. ಹಾ ಬರ್ರಪ್ಪ ಬರ್ರೆ. ಏನ್ರಪ್ಪ ಎಲ್ಲ ರಾಜೀನಾಮೆ ಕೊಡ್ತೀರಂತೆ? ಆದ್ರೆ ಯಾಕೆ ಕೊಡ್ತಾ ಇದೀವಿ ಅಂತ ಗೊತ್ತಾ? ಎಂದು ಕೊಬ್ಬು ಹೆಚ್ಚಾಗಿದೆ, ಕೊಡ್ತಾ ಇದ್ದೀರಾ? ಕೊಡಿ. ಕೊಬ್ಬಿನಿಂದ ಅಲ್ಲ, ಜನಗಳಿಂದ, ಪಾರ್ಟಿ ಒತ್ತಡದಿಂದ. ಜನಗಳಿಂದ? ನಿಜವಾಗಿಯೂ ವೆಂಕಟರಾಮಣ್ಣನ ಮೇಲೆ ಆಣೆ ಇಟ್ಟು ಹೇಳ್ರಯ್ಯ, ಜನಗಳ ಮಧ್ಯ ಯಾವತ್ತಾದ್ರೂ ಓಡಾಡಿದಿರಾ ನೀವು? ಕಷ್ಟ ಸುಖ ಕೇಳಿದಿರಾ? ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿದಿರಾ? ಹೋಟೆಲ್ ಊಟ ಮಾಡಿದಿರಾ? ಮತ್ತೆ ನಾವು ಹೇಗ್ ಬದುಕ್ತಾ ಇದೀವಿ ಅನ್ಕೊಂಡ್ರಿ? ಫೋನ್ ಮಾಡಿ ಪೇಟೆಯಿಂದ ಪಟ್ಟಣಗಳಲ್ಲಿ ತರಿಸ್ಕಂತ ಇದ್ರಿ, ಬಿಲ್ ಬಂದಾಗ ಬೆಂತಟ್ ಕಳಿಸ್ತಾ ಇದ್ರಿ. ಅದೇ ನಾವು ಕೊಡೋ ರೇಷನ್ ಅಂಗಡಿ ಮುಂದೆ ಜೂನಲ್ಲಿ ನಿಂತು ಒಂದು ದಿನ ಅಲ್ಲಿ ಕೊಡೋ ಮುಗ್ಲಕ್ಕಿ ತಂದು ತಿಂದಿದಿರನಯ್ಯ? ತಿಂದಿದಿರೇನ್ರಯ್ಯ? ಇಲ್ಲ ಸರ್. ಹೋಟೆಲ್ ಯಾವತ್ತಾದ್ರೂ ಹೋಗಿದ್ದೀರಾ? ಯಾಕೆ ಹೋಗಿಲ್ಲ?
ಅಶೋಕದಲ್ ದೋಸೆ, ಕಾವಿ ಕಾಂಟಿನೆಂಟ್ ಅಲ್ಲಿ ಕಾಫಿ. ಸಾರ್ವಜನಿಕರ ಸಣ್ಣ ಹೋಟ್ಲಗ್ ಹೋಗ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಹೋಗಿ ಪಾರ್ಟಿ ಹೆಸರಲ್ಲಿ ಪಾರ್ಲಿಮೆಂಟ್ ಹೆಸರಲ್ಲಿ ತಿಂದು ಬರೋದಲ್ಲ. ನಾಲ್ಕ ದಿನ ಕಾರ್ ಬಿಟ್ಟು ಕಾರ್ಪೊರೇಷನ್ ದಾರಿ ನಡೀತಾ ಇರಿ, ಆ ಗೊತ್ತಾಯ್ತದೆ. ನಡ್ದಿಲ್ವಲ್ಲ ಸರ್, ಮಹಾತ್ಮ ಗಾಂಧಿ ರಸ್ತೆ ಅಲ್ಲ, ಏರ್ಪೋರ್ಟ್ ನಿಂದ ರಾಜಭವನಕ್ಕೆ ಬರೋ ಬಾವುಟದ ಬೀದಿಲಲ್ಲ, ಕಬ್ಬನ್ ಪೇಟೆ, ಕಾಟನ್ ಪೇಟೆ, ಚಿಕ್ಕಪೇಟೆ ಗಲ್ಲಿ ನಡೀರಿ. ನಮ್ಮ ರಾಜ್ಯ ಭಾರತ ಕ್ರಮ ಕಾರ್ಪೊರೇಷನ್ ಯೋಗ್ಯತೆ ಏನಂತ ಗೊತ್ತಾಗತ್ತೆ. ಕಂಪ್ಲಿ ಗಂಗಾವತಿ ರಸ್ತೆಯಲ್ಲಿ ಯಾವತ್ತಾದ್ರೂ ಓಡಾಡಿದಿರೇನ್ರಿ? ಜನ ಜನಗಳಿಂದ ಜನಗಳಿಗೆ ಹೆದರ್ತಾ ಇದ್ದೀರೇನ್ರಿ ನೀವು? ಇನ್ನೊ ಪಾರ್ಟಿ ವಿಷಯ, ಅದನ್ನ ನೀವು ಕೇಳೋದು ಎಲೆಕ್ಷನ್ ಟಿಕೆಟ್ ಕೇಳೋವಾಗ, ಸೆಲೆಕ್ಷನ್ ಅಲ್ಲಿ ಸೀಟ್ ಕೇಳೋವಾಗ, ಲಂಚ ತಿನ್ನೋವಾಗ, ಪದವಿ ಸಿಗಲಿಲ್ಲ ಅಂತ ಪಕ್ಷಾಂತರ ಮಾಡೋವಾಗ, ಸಾರ್ವಜನಿಕರಿಗೆ ಮೋಸ ಮಾಡೋವಾಗ, ದೇಶದ ಆಸ್ತಿಲಿ ಅಪ್ತಾಯಿಸುವಾಗ ಪಾರ್ಟಿ ಜ್ಞಾಪಕಕ್ಕೆ ಬರುತ್ತೇನ್ರಿ? ಬರಲ್ಲ, ಮಾತಾಡ್ರಿ ಮಾತಾಡ್ರಿ. ಪರವಾಗಿಲ್ವೇ, ನಮ್ಮ ಮಿನಿಸ್ಟರ್ ಬಹಳ ಮಾತಾಡ್ತಾರೆ ನೋಡ್ರು. ಹೆಬ್ಬೆಟ್ನ ಯಾರ್ರಿ ಹೆಬ್ಬೆಟ್ಟು? ಚೀಫ್ ಮಿನಿಸ್ಟರ್ ಮುದ್ದಯ್ಯ, ಕೋಳಿ ಮೊಟ್ಟೆ ಕೋಸದಯ್ಯ. ನಾನು ಬರೀ ಮುದ್ದಯ್ಯ, ನನ್ನ ತಲೆಯಲ್ಲಿರೋದು ಮುದ್ದೆಯೋ ಅಥವಾ ಬುದ್ಧಿಯೋ ತಿಳಿಬೇಕ? ಹೆಸರು ಮಾರಪ್ಪ, ಅವರವ್ರ ಫೈಲ್ ಕೊಡಪ್ಪ, ತಗಳ್ರಪ್ಪ, ನಿಮ್ ನಿಮ್ ಮನೆ ಬರ, ನಿಮ್ ಜಾತಕ ಎಲ್ಲ ಐತೆ, ಅದನ್ನ ಓದ್ಕೊಳ್ರಪ್ಪ. ಮುಖ್ಯಮಂತ್ರಿ ಮುದ್ದಯ್ಯ ಒಬ್ಬನೇ ತಿಂದು ಬಿಟ್ಟ, ನಮ್ ಏನು ಗಿಟ್ಟಿಸಲಿಲ್ಲ, ಗಿಟ್ಸಕ್ ಆಗ್ಲಿಲ್ಲ ಅಂತ ಹೇಳ್ತಿದ್ರಲ್ಲ. ಆದ್ರೆ ನಾ ತಿಂದಿರೋದು ಅಂದ್ರೆ ನೀವುಗಳೆಲ್ಲ ನಿಮ್ಮ ಹಿಂದಿನ ಮಂತ್ರಿ ವರ್ಗವೆಲ್ಲ ತಿಂದು ಬಿಟ್ಟ ಎಂಜಲನ್ನ. ಓದ್ಕೊಳ್ರಪ್ಪ, ಓದ್ಕೊಳ್ರಪ್ಪ, ಓದ್ಕೊಳ್. ಏನ್ ಸರ್ ಇದು? ಏನ್ ಸರ್ ನಿಮ್ಮ ಜಾತಕ? ಯಾರ್ಯಾರು ಎಷ್ಟೆಷ್ಟು ತಿಂದಿದ್ದೀರಾ, ಏನೇನು ಮಾಡಿದ್ದೀರಾ ಅನ್ನೋದ್ರ ಯೋಗ್ಯತಾ ಪತ್ರ ಸರ್ಟಿಫಿಕೇಟ್ ಕಣ್ರಪ್ಪ. ಈಗ ನಾನು ಮೂ ಅಂದ್ರೆ ಒಂದು ಗಂಟೆಯಲ್ಲಿ ನಿಮ್ಮನ್ನೆಲ್ಲ ಒಳಗಾಕ್ಸ್ಬೋದು. ಸಾಕ್ಷಿ ಪತ್ರ ಆಯ್ತು, ಎಲ್ಲಪ್ಪ ನಿಮ್ಮ ರಾಜೀನಾಮಾ ಪತ್ರ ಕೊಡಿ, ಕೊಡ್ರಪ್ಪ ಈಗ ಕೊಡ್ರಪ್ಪ. ಬೇಡ ಸರ್ ಬೇಡ, ನೀವೇ ನಮ್ ದೇವ್ರು, ನೀವೇ ನಮ್ ಮುಖ್ಯಮಂತ್ರಿಗಳಾಗಿರ್ಬೇಕು ಸರ್, ನೀವೇ ನಮ್ ಮುಖ್ಯಮಂತ್ರಿಗಳಾಗಿರ್ಬೇಕು. ಬೇಡಿ ಸರ್, ಬಿಡಿ ಸರ್, ನೀವು ಹೋಗ್ಬಿಡಿ ಸರ್, ನೀವೇ ಮುಖ್ಯಮಂತ್ರಿ ಆಗಿರ್ಬೇಕು. ನಿಮ್ ಚಪ್ಪಲಿ ತಗೊಂಡು ನಮ್ ತಲೆ ಮೇಲೆ ಇಟ್ಕೊಳ್ತೀರಿ ಸರ್, ತಲೆ ಮೇಲೆ ಇಟ್ಕೊಳ್ತೀರಿ. ಬ್ಯಾಡಿ, ನಾವು ಮಾಡಿಸಿರೋ ಅಡಿಗೆ ಉಂಡು ಬಿಟ್ಟುಕೊಂಡು ಬಿಡವ. ಬೇಡ ಸರ್ ಬೇಡ ಸರ್ ಬೇಡ ಸರ್, ನಾನು ಯಾರಪ್ಪ ನಿಮ್ಮನ್ನೆಲ್ಲ ಕ್ಷಮಿಸಕ್ಕೆ? ನಾಳೆ ನಡೆಯೋ ಮೀಟಿಂಗ್ ನಲ್ಲಿ ನನ್ನನ್ನ ಜನರು ಕ್ಷಮಿಸ್ಬೇಕಲ್ಲಪ್ಪ. ಮುಖ್ಯಮಂತ್ರಿ ಏನಂತೀರಪ್ಪ? ಬೇಕು ಬೇಕು, ಇಲ್ಲಿ ಬೇಕು, ಕುರ್ಚಿ ಬಿಟ್ಟು ಇಲ್ಲಿ ಬೇಕು, ರಾಜೀನಾಮೆ ಕೊಡಲೇಬೇಕು. ಯಾಕೆ 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 ರಾಜೀನಾಮೆ ಕೊಡಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕುರ್ಚಿಯಿಂದ ಕೆಳಗಿಳಿಬೇಕು? ಅನ್ಯಾಯ ಕಿಡಿದಿದ್ದಕ್ಕೆ, ಅಧರ್ಮನ ಮಾಡಿದ್ದಕ್ಕೆ, ಅಕ್ರಮ ನಡೆಸಿದ್ದಕ್ಕೆ, ಲಂಚಾನ ತಿಂದು ತೆಗಿದ್ದಕ್ಕೆ. ಲಂಚಾನ ಯಾರ ಸ್ವಾಮಿ ತಿಂದಿದ್ದು? ನೀನು. ಅಂದ್ರೆ ಲಂಚ ತಿನ್ನೋ ತಿರುಗೋಕಿಗಳು ಯಾರೂ ನಿಮಗೆ ನಾಯಕರಾಗಿರಬಾರ್ದು, ಮೋಸ ಮಾಡೋರು ಯಾರು ಮಂತ್ರಿಗಳು ಆಗಬಾರ್ದು ಅಂತ ತಾನೇ ನಿಮ್ ತೀರ್ಮಾನ. ಮಚ್ರಾಯ ಬಾಯಿನ, ನನ್ನ ಗೆಲ್ಲಿಸಿದವರು ನೀವ ಮಹಾಜನಗಳ ಇಬ್ರು ಇರ್ಬೋದು. ನೀವು ಮಾಡಿದ್ದು ನನ್ನನ್ನ ಬರೀ MLA ಅಷ್ಟೇ, ಮುಖ್ಯಮಂತ್ರಿಯಾಗಿ ಮಾಡಿದವರು ನಮ್ಮ MLAಗಳು, ಅವ್ರು ಹೇಳಬೇಕು ನಾನು ಇಳಿ ಅಂತ. ನೀವ್ಯಾರ ಯಾಕೆ ಹೇಳಕ್ಕೆ? ಹೇಳ್ರಪ್ಪ ಹೇಳ್ರಪ್ಪ, ಕ್ಷಮಿಸ್ಬೇಕು. ಮುದ್ದೆಯಂತ ಒಳ್ಳೆ ಮಿನಿಸ್ಟರ್ ಸಿಕ್ಕೋದು ತುಂಬಾ ತುಂಬಾ ಕಷ್ಟ. ನೀವು ಮೋಸಗಾರು, ನೀವೇ ಇಳಿಬೇಕು ಮೊದ್ಲು, ಕ್ಷಮಿಸ್ಬೇಕು. ಇಳಿಬೇಕಾದ್ದು ಮುದ್ದಯ್ಯ ಅಲ್ಲ, ಮೋಸಗಾರರಾದ ನೀವು. ನೋಡಿದ್ರ ನೋಡಿದ್ರ ಅಮ್ಮ ಎಷ್ಟ ಜನ ಮಾತಾಡ್ತಾವಳೆ, ಅರ್ಥ ಮಾಡ್ಕೊಂಡವಳೆ ನನ್ನ. ಇವನನ್ನ ನಾವು ಗೆಲ್ಸಿದ್ದು ಬಡವರ ಬಂಧು ಆಗ್ಲಿ ಅಂತ, ಆದ್ರೆ ಈಗ ಇವನು ಬಡವರನ್ನ ಬಂಧಿತರಾಗಿ ಮಾಡಿ ಬಡವರನ್ನ ಕಿತ್ತು ತಿನ್ನೋ ಬಕಾಸರ ಆಗ್ತಿದ್ದಾನೆ. ಬಡವರಿಗಾಗಿ ಏನ್ ಮಾಡಿದೆ ಮುದ್ದಯ್ಯ ನೀನು? ಡೌನ್ ಡೌನ್ ಮುದ್ದಯ್ಯ, ಡೌನ್ ಡೌನ್ ಮುದ್ದಯ್ಯ, ಡೌನ್ ಡೌನ್ ಮುದ್ದಯ್ಯ, ಡೌನ್ ಡೌನ್ ನಿಲ್ಸಿ. ನೀವ್ ಎತ್ತಿದ ಕೈನ ಹಂಗಂಗೆ ಹಂಗಂಗೆ ನಿಲ್ಸಿ, ಕೆಳ ಕೆಳಿಸ್ಬೇಡಿ, ಹೋಗೋದ ನಿಲ್ಲಿಸ್ಬೇಡಿ. ಯಾಕೆ ಗೊತ್ತಾ? ನಿಮ್ಮಲ್ಲಿ ಇಂಥ ಧೈರ್ಯ ಯಾವತ್ತು ಬಂದಿತ್ತು? ನಿಮ್ಮ ಮುಖದಲ್ಲಿ ರೋಷ ಯಾವತ್ತು ಕಂಡಿತು? ನೀವು ನಿಲ್ಲಿಸಿದ ವ್ಯಕ್ತಿನ ಯಾವತ್ತು ಬ್ಯಾರದೇ ಇದ್ದಾಗ ಇಳಿಸೋ ಧೈರ್ಯ ನಿಮ್ಮ ರಕ್ತದಲ್ಲಿ ಹರಿದಿತ್ತು ಅಂತ ನಾಯಿ ಹಂಗೆ, ನಿಜವಾಗ್ಲೂ ನಾಯಿ ಹಂಗೆ ಕಾದಿದ್ದೆ, ಕಾದೇ ಇದ್ದೆ. ಅಂಥ ಸುದಿನ ಇವತ್ತು ನನ್ನ ಬಾಲಿಗೆ ಬಂದಿದ್ದಕ್ಕೆ ನಿಮ್ಗೆಲ್ಲ ನಾನು ಕೈ ಮುಗಿದ್ದೇನಪ್ಪ. ಇವತ್ತೇ ನಮ್ಮ ಜನರಿಗೆ ನಿಜವಾದ ಸ್ವತಂತ್ರ ಬಂದಂಗೆ, ಪ್ರಜೆಗಳಲ್ಲೇ ಆಡಳಿತ ನಡೆಸೋ ಶಕ್ತಿ ಬರಬೇಕು ಅಂತ ನಮ್ಮ ಮಹಾತ್ಮ ಗಾಂಧಿ ತಾತಾರವರು ಯೋಚನೆ ಮಾಡಿ ಮಾಡಿ ನಮಗೆ ಸ್ವತಂತ್ರ ಕೊಡಿಸಿದ್ರು. ಸ್ವತಂತ್ರವೇ ನಮ್ಮ ಸರ್ವ ಸಿದ್ಧ ಹಕ್ಕು, ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ನಮ್ಮ ನಿಮ್ಮ ನಾಯಕರನ್ನ ನೀವೇ ಆರಿಸಿಕೊಳ್ಳಿ ಅಂತ ಓಟ್ ಹಾಕೋ ಹಕ್ಕನ್ನ ಕೊಡಿಸಿದ್ರು. ಆದ್ರೆ ನಮ್ಮ ದೇಶದ ಜನ ಓಟು ಅಂದ್ರೆ ಓಟ್ನಲ್ಲಿ ದೋಸೆ ತಿಂದ ಮೇಲೆ ವಾರಸ ಬಿಸಾಡೋ ಪೇಪರ್ ಅಂತ ಬಿಟ್ರು ಎಷ್ಟೋ ಜನ. ಇನ್ನು ಕೆಲವರು
ಅದೇ ವೇಸ್ಟ್ ಮಾಡಿದ ಪೇಪರ್ ನಲ್ಲಿ ದುಡ್ಡು ಮಾಡಿದಂಗೆ ಓಟ್ ಕೂಡ ಎಷ್ಟಕ್ಕೆ ಮಾರಬಹುದು ಅಂತ ನೋಡಿದ್ರು. ಮತ್ತೆ ಕೆಲವರು ಓಟಿನ ಬೆಲೆನೇ ಗೊತ್ತಿಲ್ಲದೆ ಸಾರಾಗಿ ಸೀರೆಗೆ ಪಂಚೆಗೆ ತಾಳಿಗೆ ಮಾರ್ಕೊಂಡ್ರು. ಆದ್ರೆ ನಮ್ಮಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ರೆ ಅವಳಿಗೆ ಒಬ್ಬ ಗಂಡನ್ ತಂದು ಕಟ್ಟಬೇಕಾದ್ರೆ ಹಗಲು ರಾತ್ರಿ ಯೋಚಿಸಿ ಅವನು ಕುಡಿತಾನ ಬಿಡ್ತಾನ ಹೆಂಡತಿನ ಸಾಕ್ತಾನ ಬಿಡ್ತಾನ ಆ ಯೋಗ್ಯತೆ ಅವನಿಗೈತಾತ ಹುಡುಕಿ ಬದಲಾಡಿ ಆರಿಸಿ ಅಕ್ಕ ಪಕ್ಕ ಕೇಳಿ ಕುಲ ಗೋತ್ರ ಅಂತೆಲ್ಲ ಕೇಳಿ ಕಡೆಗೆ ಒಪ್ಕೊಂತೀವಿ. ಯಾಕೆ? ಅವಳು ನಮ್ಮ ಮಗಳು, ಅವಳು ಚೆಂದಾಗಿರ್ಬೇಕು, ಅವಳ ಬದುಕು ನೂರು ಕಾಲ ಚೆನ್ನಾಗಿರ್ಬೇಕು. ಅದೇ ರೀತಿ ನಮ್ಮ ಓಟ್ಗೂ ಒಂದು ಬೆಲೆ ಇದೆ ಸ್ವಾಮಿ, ಅದಕ್ಕೂ 5 ವರ್ಷ ಜೀವ ಇದೆ ಒಂದು ಮತದಾನಕ್ಕೆ. ಅದನ್ನ ಮಗಳಿಗಿಂತ ಹೆಚ್ಚು ಮುತುವರ್ಜಿಯಿಂದ ನಿಗಾ ಇಟ್ಟು ಯೋಗ್ಯತೆ ಇದ್ದವನ್ನ ಮನೆಯಲ್ಲಿದ್ರು ಹುಡುಕಿ ತಗೊಂಬಂದು ಚುನಾವಣೆ ನಿಲ್ಲಿಸಬೇಕು. ಅದನ್ನ ಬಿಟ್ಟು ಡಬ್ಬದಲ್ಲಿ ಸುಮ್ಮನೆ ಓಟ್ ಹಾಕ್ಬಿಟ್ಟು ನಮ್ ಕೆಲಸ ಮುಗಿಯಿತು ಅಂತ ಹೋಗ್ಬಿಟ್ರೆ ಆಗ್ಲಿಲ್ಲ. ಈ ತರ ಮಾಡೋ ತಪ್ಪಿನ ನಮ್ ತಲೆ ಮೇಲೆ ನಾವೇ ಕಲ್ಲು ಹಾಕಂತೀವಿ. ಕೆಲಸಕ್ಕೆ ಬಾರದ ಕಂತ್ರಿಯೊಬ್ಬನ್ನ ಮಂತ್ರಿ ಮಾಡ್ತೀವಿ. ಯಾರು ಎಲೆಕ್ಷನ್ಗೆ ಅಂತ ಲಕ್ಷ ಲಕ್ಷ ರೂಪಾಯಿನ ನಿರ್ಲಕ್ಷ್ಯವಾಗಿ ಖರ್ಚು ಮಾಡ್ತಾರೆ, ನಿಯತ್ತಿಂದ ಗದ್ದು ಬರ್ತಾರೆ. ಎಲೆಕ್ಷನ್ ಒಂದು ವ್ಯಾಪಾರ. ಇವತ್ತು ಲಕ್ಷ ಖರ್ಚು ಮಾಡ್ತಾರೆ, ಪದವಿಗೆ ಬಂದ ಮೇಲೆ ಓಟ್ ಗಟ್ಟೆ ಹೊಡಿತಾರೆ. ಕುರ್ಚಿ ಮೇಲೆ ಕೂತಾಗ ಹಳ್ಳನ ಮಕ್ಕಳು ಚೇಡೋದೇ ಲಂಚ. ಯಾಕೆ? ನೀವು ಓಟನ್ನ ಮಾರ್ಕೊಂಡಿರ್ತೀರಿ, ಅವರು ಕೊಂಡ್ಕೊಂಡಿರ್ತಾರೆ. ಯಾವ ವ್ಯಾಪಾರಿನೂ ಸರಕಿನ ಮೇಲೆ ಬಂಡವಾಳ ಹಾಕಿ ಸುಮ್ಮನಿರಲ್ಲ. ಅಂಥ ಬಂಡವಾಳದಾರರು ನಿಮ್ಮ ಹತ್ರ ಬಂದು ಅಯ್ಯ ಅಪ್ಪ ಅಂತ ನೈಸ್ ಮಾಡಿ ಮಾರ್ತೀಯಾ ನಿನ್ನ ಓಟು ಅಂತ ಕೇಳೋ ನನ್ನ ಮಗನಿಗೆ ನಿಮ್ಮ ಕಾಲಲ್ಲಿರುತ್ತಲ್ಲ ಚಪ್ಪಲಿ ಅದನ್ನು ತಗೊಂಡು ಮುಲಾಜಿಲ್ದೆ ಬಾರಿಸಿ ಪಬ್ಲಿಕ್ ಸರ್ಕಲ್ನಲ್ಲಿ. ಆಗ ನಿಮ್ಗೊಬ್ಬ ನಿಜವಾದ ನಾಯಕನ ಆರಿಸೋ ಹಕ್ಕು ಸಿಗತ್ತೆ. ದಕ್ಷ ಆಡಳಿತಗಾರ ಸಿಗ್ತಾನೆ. ಆಗ ಸಿಗ್ಲಿಲ್ಲ, ನನ್ನ ಮಾತು ಕೇಳ್ತಾ ಇರೋ ತಾಯಿ ತಂಗಿರೇ ನಿಮ್ಮ ಚಪ್ಪಲಿನ ನನಗೆ ಹೊಡೀರಿ ಹೊಡೆಸ್ಕೊಂತೀರಿ. ಈ ಮಾತು ಒಪ್ಕೊಂತೀರಾ? ನೀವಿಷ್ಟು ಮಾಡದಿದ್ರೆ ನಿಜವಾದ ನಾಯಕರನ್ನ ಚುನಾಯಿಸಕ್ ಆಗಲ್ಲ, ನಮ್ಮ ರಾಜ್ಯ ರಾಮರಾಜ್ಯ ಆಗಲ್ಲ. ಓ ಸಾರ್, ನಂಬಿಕೆ ಇಲ್ದವ್ರಿಗೆ ನಾನ್ ಯಾವ ಪದವಿನೂ ಕೊಡಕ್ಕಿಲ್ಲ. ಎಲ್ಲ ನಾನೇ ಇಟ್ಕೊಂಡಿದ್ದೀನಿ, ನಾನೇ ಇಟ್ಕೊಂಡು ಎಲ್ಲ ದುಡ್ಡನ್ನು ಡೈರೆಕ್ಟ್ ಆಗಿ ನುಂಗಿದ್ದೀನಿ. ಎಷ್ಟು ಎಷ್ಟು ನಿಮ್ಮ ಹಣ ಎಷ್ಟು ತಿಂದಿರ್ಬಹುದು ಅಂತ ನಿನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತು, ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತು. ಹೇಳಿದ್ರೆ ಹಾರ್ಟ್ ಫೇಲ್ ಆಗಿ ಇಲ್ಲೇ ಸಾಯ್ತೀರಿ ಒಬ್ಬೊಬ್ರು. 15 ಕೋಟಿ ಅಂದ್ರು ಒಬ್ರು, ಇನ್ನೊಬ್ರು 30 ಕೋಟಿ ಅಂದ್ರು. ಆದ್ರೆ ನಾನು ಕಲೆಕ್ಟ್ ಮಾಡಿದ್ದು 4 ಕೋಟಿ ಕನ್ನಡಿಗರ 16 ಪಟ್ಟು ಅಂದ್ರೆ 64 ಕೋಟಿ ರೂಪಾಯಿಗಳು ಒಬ್ಬನೇ ತಗಂಡೆ. ಎಲ್ಲ ಒಂದೇ ಫಾರಂ ಆಫ್ ಲಂಚ. ನೀವ್ ಅನ್ಕಂಡಂಗೆ ನಾನು ಸ್ವಂತಕ್ಕೆ ಅಂತ 10 ಪೈಸಾ ಕೂಡ ಖರ್ಚು ಮಾಡಿಲ್ಲ. ಮಗಳ ಮದುವೆ ಮಾಡಿದೆ, ಆದ್ರೆ ಎಲ್ಲಾ ಮಿನಿಸ್ಟರ್ಗಳಾಗಿ 5-star ಹೋಟ್ಲಲ್ಲ, ಸಿಂಪಲ್ ಆಗಿ ಮನದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಗುಡಿಲಿ. ತಾಳಿ ಅಲ್ಲ ಅವತ್ತು ಕಟ್ಟಿದ್ದು, ಅರಿಶಿನದು ಕೊಂಬು. ಇನ್ನು ಊಟ ಬಂದವರೆಲ್ಲ ಅವರವ್ರ ಮನೆಗೆ ಹೋಗಿ ಊಟ ಮಾಡ್ತಾರೆ. ಆ 64 ಕೋಟಿ ಹಣನ ನಾನೇನು ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ನಲ್ಲಿ ಇಟ್ಟಿಲ್ಲ, ನಮ್ಮ ಭಾರತದ ಬ್ಯಾಂಕ್ ನಲ್ಲೇ ಇಟ್ಟಿದ್ದೀನಿ ಠೇವಣಿಯಾಗಿ. ನೀವ್ ಯಾವತ್ತು ಬೇಕಾದ್ ಕೇಳಿದ್ರು ಅದನ್ನ ನಾನು ಕೊಟ್ಬಿಡ್ತೀನಿ. ದೇಶ ನಮ್ ಏನ್ ಮಾಡ್ತು ಅಂತ ಕೇಳೋ ಬದಲು ನೀವು ದೇಶಕ್ಕೆ ಏನ್ ಮಾಡಿದೀರಿ ಅನ್ನೋದನ್ನ ಯೋಚನೆ ಮಾಡಿ. ಇನ್ಮೇಲೆ ಮಹಾಜನಗಳೇ ಮತದಾರರೇ, ಯಾವ ಪಕ್ಷ ಯಾವ ಪಾರ್ಟಿನ ನಂಬೇಡಿ. ಯಾವ ಪಕ್ಷದಲ್ಲಿ ಯಾವ ಒಳ್ಳೆ ಮನುಷ್ಯ ಇರ್ತಾನೆ ಅವನ್ನ ನಂಬಿ, ಅವನ ಮುಂದೆ ತಗೊಂಬನ್ನಿ. ಗಾಂಧಿ ಹೆಸರು, ನೆಹರು ಹೆಸರು, ಇಂದಿರಾ ಗಾಂಧಿ ಹೆಸರು, ಜಯಪ್ರಕಾಶ್ ನಾರಾಯಣರ ಹೆಸರನ್ನ ಹೇಳ್ಕೊಂಡು ಜನರಿಗೆ ಟೋಪಿ ಹಾಕೋ ಈ ಜನರು ನಿಜವಾಗ್ಲೂ ಭಾರತದ ಉದ್ಧಾರಕರ. ಈ ಭಾರತ ಉದ್ಧಾರ ಆಗಬೇಕಾದ್ರೆ ನೀವು ಜಾಗೃತರಾಗಬೇಕು, ನಿಮ್ಮ ಹಕ್ಕನ್ನ ಚಲಾಯಿಸಬೇಕು. ಇಲ್ಲದೆ ಹೋದ್ರೆ ಬ್ರಿಟಿಷರಾಗೆ ಇನ್ಯಾರೋ ಬಂದು ಈ ದೇಶದಲ್ಲಿ ಮಾಡಿರೋ ಸಾಲಕ್ಕೆ ನಮ್ಮ ದೇಶನೇ ಆಡ ಇಟ್ಕೊಂಡ್ಬಿಡ್ತಾರೆ. ಈಗ ನೀವೇ ಹೇಳಿ, ಒಬ್ಬ ನಿಸ್ವಾರ್ಥಿ ಉತ್ತಮ ಆಡಳಿತಕಾರನ ತರೋವರೆಗೂ ನಾನು ಇರ್ಲ, ಇಲ್ಲ ಎಲ್ಲಾ ಖಾತೆಗಳನ್ನು ನಿಮ್ಮ ಎದುರಿಗೇನೆ ಬಿಟ್ಟುಬಿಟ್ಟು ಈಗಲೇ ಕೆಳಗಿಳಿದ ಹೇಳಿ ಹೇಳಿ ಸ್ವಾಮಿ. ಜೈ ಹಿಂದ್.